ಗೆಲೆ ಸಮೀರ ಜಾತ ಗೌರವ ಪ್ರಪಂಚದಲ್ಲಿ ವಾಯುವಿಗೆ ಹುಟ್ಟಿದವ ಎನ್ನುವ ಹಾಗೆ ಎತ್ತರದಿಂದ ನೀನು ಬೀಗುತ್ತಿರುವಂತಹ ಸ್ಥಿತಿಯನ್ನು ಕಾಣುವಾಗ ಯಾಕೋ ನಿನ್ನನ್ನು ಅಪಹಾಸ್ಯದ ದೃಷ್ಟಿಯಿಂದಲೇ ಕಾಣೋಣ ಅಂತ ನನಗೆ ಅನ್ನಿಸ್ತದೆ. ಅದ್ಯಾಕೆ? ಯಾವನೋ ಚೈತನ್ಯಶೀಲನಾದಂತಹ ಒಬ್ಬ ವಿಶಿಷ್ಟವಾದಂತಹ ಯೋಗ್ಯತೆಯಿಂದ ಪಂಚಭೂತಗಳಿಗೆ ಒಬ್ಬ ಅಧಿಷ್ಠಾತೃ ದೇವತೆ ಅಂಶದಿಂದಲೇ ಪ್ರಪಂಚದ ಬೆಳಕನ್ನು ಕಂಡವ ಎನ್ನುವ ಹಾಗೆ ನಿನ್ನನ್ನು ಪರಿಭಾವಿಸುವ ಹಾಗಿಲ್ಲ. ಬದಲಾಗಿ ನಾಡ ಭಾಷೆಯಲ್ಲಿ ಗಾಳಿಗೆ ಹುಟ್ಟಿದವ ನೀನು ಅಂತ ಕರೆಯಬೇಕು ಅಂತ ಅನ್ನಿಸ್ತದೆ. ಯಾಕೆ ಬಲ್ಲಯ್ಯ? ನಿನ್ನ ಯುದ್ಧದ ಒಂದೊಂದು ಉಪಕ್ರಮವು ಈ ಒಂದು ಕುರುಕ್ಷೇತ್ರದ ರಣಧಾರಣೆಯಲ್ಲಿ ನಡೆದು ಬಂದಂತಹ ರೀತಿಯನ್ನು ಕಂಡಾಗ ಹಾಗೆಯೇ ನಿನ್ನನ್ನು ಕಾಣುವ ಅಂತ ಅನ್ನಿಸುವುದು. ಅದಲ್ಲದೆ ಇದ್ರೆ ಯಾವುದೋ ಒಂದು ಭೂತದ ಹಾಗೆ ಬಿದ್ದಂತಹ ಒಂದು ಹೆಣ ಸದೃಶವಾದಂತಹ ಒಂದು ಜೀವನಿಂದ ಅವನ ಕರುಳನ್ನು ಬಗಿದು ತಿನ್ನುವಂತಹ ಅವನ ನೆತ್ತರನ್ನು ಆಪೋಷಣ ತೆಗೆದುಕೊಳ್ಳುವಂತಹ ನಿನ್ನ ಪ್ರವೃತ್ತಿಯನ್ನು ಕಾಣುವಾಗ ನೀನೊಬ್ಬ ಮನುಷ್ಯನು ಎನ್ನುವ ಹಾಗೆ ನಿನ್ನನ್ನು ಕಾಣುವಂತಹ ಪರಿಸ್ಥಿತಿಯೇ ನನಗೆ ರಣಧಾರಣೆಯಲ್ಲಿ ಕಾಣುವುದಿಲ್ಲ. ಏನಾಗಿ ಹೋಯಿತು? 18 ದಿವಸಗಳು ಸತ್ತು ಹೋದರೂ ಕೂಡ ಇಂದಿನ ವರೆಗಿನ ಯುದ್ಧದಲ್ಲಿ ಸೋಲು ಎನ್ನುವುದು ಈ ಕೌರವನ ಪಾಲಿಗೆ ಪ್ರಾಪಿಸಿತು. ಆ ಕಾರಣಕ್ಕಾಗಿ ಇವ ಹತಾಶನಾಗಿದ್ದಾನೆ. ಯಾರು ಇವನ ಪಕ್ಷದಲ್ಲಿಲ್ಲ. ಯಾರು ಯಾರಿದ್ರೂ ಅವರೆಲ್ಲರೂ ಕೂಡ ಈ ಕಾಲದಲ್ಲಿ ರಣಧಾರಣೆಯಲ್ಲಿ ಮಡುಗಿ ನಾವೆಲ್ಲರೂ ಅವರನ್ನು ಚಾನಾಹಾನಿಗೈದಿದ್ದೇವೆ ಎನ್ನುವ ಹಾಗೆ ಅದರಲ್ಲಿಯೂ ನನ್ನ ಒಬ್ಬರಲ್ಲ ಇಬ್ಬರಲ್ಲ 100 ಮಂದಿಗಳು ನಾವಿದ್ದೇವೆ ಅಂತ ಆದ್ರೆ 99 ಮಂದಿ ಹಸುವನ್ನು ನೀನು ಹೀರಿದ್ದಿ ಎನ್ನುವ ಹಾಗೆ ನನ್ನ ಮುಂದೆ ವಿಜೃಂಭಿಸುವುದನ್ನು ನಾನು ಯಾವುದೇ ಕಾರಣಕ್ಕೂ ಸಹಿಸುವಂತಹ ಮನಸ್ಥಿತಿಯಲ್ಲಿ ಈ ಕಾಲದಲ್ಲಿಲ್ಲ. ಈಗಲೂ ಸಮಾಧಾನದಿಂದ ಹೇಳ್ತಾ ಇದ್ದೇನೆ, ಇಷ್ಟೆಲ್ಲಾ ನೋವುಗಳನ್ನು ಅನುಭವಿಸಿದರೂ ಕೂಡ ನಾನು ಸೋತಿದ್ದೇನೆ, ನಾನು ಹತಾಶನಾಗಿದ್ದೇನೆ, ಕೌರವ ಇನ್ನು ಏನೂ ಅಲ್ಲ ಎನ್ನುವಂತಹ ಭಾವನೆಯಿಂದ ನೀನು ಬೀಗುವುದಕ್ಕೆ ಅವಕಾಶ ಇಲ್ಲ. ವೃಕ್ಷದ ರೆಂಬೆಗಳನ್ನು ನೀನು ಕತ್ತರಿಸಬಹುದು, ಆ ವೃಕ್ಷದ ಟೊಂಗೆಗಳನ್ನು ನೀನು ಕತ್ತರಿಸಿರಬಹುದು, ಆದರೆ ಕುರು ಕುಲ ಎನ್ನುವಂತಹ ವಿಶಿಷ್ಟವಾದಂತಹ ಧೃತರಾಷ್ಟ್ರನ ಗರ್ಭಾಮುನಿಯನ್ನು ಪಾವನಗೊಳಿಸಿ ಗಾಂಧಾರಿ ದೇವಿಯ ಉದರದಿಂದ ನಾವು ಜನ್ಮಿಸಿ ಬಂದವರು ಹೌದು ಅಂತಾದ್ರೆ, ಈ ಕೌರವ ಎನ್ನುವಂತಹ ವೃಕ್ಷದ ಬೊಡ್ಡೆ ಇನ್ನೂ ಸ್ಥಿರವಾಗಿ ನಿಂತಿದೆ ಅಂತಾದ್ರೆ, ಇನ್ನು ಈ ವೃಕ್ಷ ಚಿಗುರಿತು, ಇನ್ನು ಈ ವೃಕ್ಷ ವಿಶಾಲವಾಗಿ ಹಬ್ಬಿತು, ಆ ವಿಶ್ವಾಸ ನಮಗುಂಟು. ಆದ್ದರಿಂದ ಹೇಳ್ತೇನೆ, ಅಳಿದು ಹೋದಂತಹ ನನ್ನ ಯಾವ ಅನುಜರಿದ್ದಾರೋ ಅವರ ಆತ್ಮಕ್ಕೆ ಶಾಂತಿ ಉಂಟಾಗುವ ಹಾಗೆ ಇದುವರೆಗೆ ನಿಮ್ಮಿಂದಾಗಿ ಹತರಾದಂತಹ ನಮ್ಮ ಸೇನೆಯ ಪ್ರತಿಯೊಬ್ಬರ ಜೀವನವೂ ಕೂಡ ಆ ಎತ್ತರವಾದಂತಹ ಲೋಕದಲ್ಲಿ ಸ್ಥಿರವಾಗಿ ನಗುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡುವುದಕ್ಕೆ ಕೈಯಲ್ಲಿರುವಂತಹ ಗದೆಯನ್ನು ಹಿಡಿದು ನಿಂತವ ನಾನಿದ್ದೇನೆ. ನಿನ್ನನ್ನು ಕೊಂದು ಮುಗಿಸ್ತೇನೆ ಇವತ್ತಿನ ಯುದ್ಧದಲ್ಲಿ. ನೀನು ನನ್ನಿಂದ ಏನು ಆಗ್ಲಿಲ್ಲ, ಸಾಧ್ಯವಾಗಿದ್ದು ಅಂತ ನೀನು ಹೇಳೋದಿದ್ರೆ
ಇದುವರೆಗೂ ನಿನ್ನ 99 ಮಂದಿಯ ತಮ್ಮಂದಿರನ್ನು ನಾನು ಸಾಯಿಸಿದ್ದೇನೆ ಅನ್ನುವುದೇನು, ಅದನ್ನು ಉಳಿದಂತಹ ಅನೇಕ ವೀರರನ್ನು ನಾನು ವಧಿಸಿದ್ದೇನೆ, ಅದೇ ನಿದರ್ಶನವಾಗಿ ಹೋಗುತ್ತದೆ. ನೀನೀಗೆ ಬಂದು ನನ್ನಲ್ಲಿ ನಿನ್ನಲ್ಲಿರುವಂತಹ ನನ್ನ ಈ ಜೀವಿತದ ಬಗ್ಗೆ ನೀನು ಹೇಳುತ್ತೀಯನ್ನುವ ಹಾಗಿದ್ರೆ ಒಬ್ಬನೇ ಉಳಿದಂತಹ ನಿನಗೆ ಇಷ್ಟೊಂದು ಬೊಗರು ಧೈರ್ಯ ನಿನಗೆ ಇರಬೇಕು ಅಂತಾದ್ರೆ ಇದೋ ನಿನಗೆ ಎತ್ತಿದ ಕಥೆಯನ್ನೇ ತೋರಿಸುತ್ತಾ ಹೇಳ್ತೇನೆ ನಿನಗೇನು. ಮಡವಿದಂತಹ ನಿನ್ನ ತಮ್ಮಂದಿರ ಪಿಂಡ ಬಿಡುವುದಕ್ಕೂ ನಿನ್ನನ್ನು ಅಷ್ಟು ದಿವಸವೂ ಬಾಳುವುದಕ್ಕೆ ಕೊಡಲಾರೆ ನಾನು. ಭೀಮನ ಮಾತು ನೋಡಿಕೊಳ್ಳಿ, ಇದುವರೆಗೆ ಅಳಿದಂತಹ ನನ್ನ ತಮ್ಮಂದಿರು ಯಾರಿದ್ದಾರೋ ಅವರ ಬಗ್ಗೆ ಕೇವಲವಾದಂತಹ ಪಶ್ಚಾತ್ತಾಪದಿಂದ ನಾನು ಈ ಮಾತನ್ನಾಡಿದ್ದಲ್ಲ. ಯುದ್ಧ ಕ್ಷೇತ್ರದಲ್ಲಿ ಯಾರೇ ಆಗ್ಲಿ ಮಡಿದ್ರು ಅಳಿದ್ರು ಅಂತ ಆದ್ರೆ ಅವರಿಗೆ ಶಾಸ್ತ್ರ ಏನು ಹೇಳ್ತದೆ? ಅದು ವೀರ ಸ್ವರ್ಗ. ಇದರ ಬಗ್ಗೆ ಅಳಿದುದರ ಬಗ್ಗೆ ದುಃಖಿಸುವಂತಹ ಸ್ಥಿತಿ ನನ್ನದ್ದಲ್ಲ. ಹಾಗೆಂದು ಅಷ್ಟಕ್ಕೂ ಕಾರಣನಾದಂತಹ ನೀನು ಕಣ್ಣ ಇದಿರಿನಲ್ಲೇ ಇರುತ್ತ ಪ್ರತೀಕಾರ ಭಾವದಿಂದ ಕ್ಷಾತ್ರೇಯವಾದಂತಹ ವರ್ಚಸ್ಸು ಅದು ನನ್ನಲ್ಲಿ ಇದ್ದದ್ದರಿಂದಲೇ ಇರುತ್ತೆ ಹೇಳ್ತಾ ಇದ್ದೇನೆ. ಒಂದು ವೇಳೆ ಕೇವಲ ಒಬ್ಬ ಹುಂಬ ಕೌರಬಹುದು ಅಂತ ಆದ್ರೆ ಈ ಕಾಲದಲ್ಲಿ ನಿನ್ನ ಸಮಕ್ಷದಲ್ಲಿ ನಿಂತು ಕದೆಯ ನೆತ್ತಿ ಹೋರಾಟ ಮಾಡುವುದಕ್ಕೆ ನಾನು ಬರ್ತಾ ಇರಲಿಲ್ಲ. ಆದ್ರಿಂದ ಹೇಳ್ತೇನೆ, ಇವತ್ತು ನನ್ನ ಹಾಗೆ ಈ ವೈರ ಕ್ಷಾತ್ರ ಭೂಮಿಯಲ್ಲಿ ನಿನ್ನ ತಲೆ ಒಡೆದು ಆ ಮೂಲಕವಾಗಿ ಹೇಳಿದಂತಹ ನಮ್ಮವರಿಗೆ ಆತ್ಮತೃಪ್ತಿಯನ್ನು ಒದಗಿಸ್ತೇನೆ. ಸಿದ್ಧನಾಗ್ತೀಯ? ತಮ್ಮನಾದಂತಹ ಕರುಳನ್ನು ಬಗೆಯುವಾಗ ನೀನು ಹೆದರಿ ಮಾತನಾಡುವಂತಹ ಮಾತು ಅಂತ ನನಗೆ ಗೊತ್ತುಂಟು. ನಿನ್ನ ಪೌರುಷ ಏನು ಅನ್ನೋದನ್ನು ನೋಡಬೇಕಾಗಿದೆ. ನಿನ್ನ ಡೊಳ್ಳು ಹೊಟ್ಟೆ ಸೀಳಿಯ ಒಂದು ವಿಶ್ವಾಸದಿಂದ ನಾನು ಕಂಡಿದ್ದೇನೋ, ಯಾವುದರ ಬಗ್ಗೆ ಅತುಲ್ಯವಾದಂತಹ ಒಂದು ಭಾವನೆಯನ್ನು ಹೊಂದಿ ನಾನು ಈ ರಣಧಾರುಣಿಗೆ ಪ್ರವೇಶವನ್ನು ಮಾಡಿದ್ದೇನೋ, ಅದೆಲ್ಲವೂ ಶೂನ್ಯವಾದಂತಹ ಒಂದು ಅನುಭವವನ್ನೂ ನೀಡುತ್ತಾ ಇದೆಯಲ್ಲ. ಭೀಮಸೇನನ ಜೊತೆಯಲ್ಲಿ ಹೋರಾಟವನ್ನು ಮಾಡುವಂತಹ ಕಾಲಕ್ಕೆ ಕೇವಲವಾದಂತಹ ನನ್ನಲ್ಲಿರುವಂತಹ ದೈಹಿಕವಾದಂತಹ ವರ್ಚಸ್ಸು ಅದನ್ನು ಉಪಯೋಗಿಸಿ ನಾನು ಗೆದ್ದು ಬಿಡುತ್ತೇನೆ ಎನ್ನುವ ಹಾಗೆ ನಾನು ಭಾವಿಸಿದ್ದೆ. ನನಗಾದಂತಹ ಒಂದೊಂದು ನೋವು
ನಾನು ಪಟ್ಟಂತಹ ಈ ಕುರು ಧಾರುಣಿಯ ಒಂದೊಂದು ದಾರುಣವಾದಂತಹ ದೃಶ್ಯವು ನನ್ನನ್ನು ಪ್ರತಿಯಾಗಿ ಭೀಮನ ಮೇಲೆ ಬೀಳುವಂತೆ ಪ್ರೇರೇಪಿಸಿದ್ದು ಹೌದು. ಒಂದೋ ನೀನು ಮಾಡಬೇಕು ಕೌರವ ಯುದ್ಧ, ಅಲ್ಲದೆ ಇದ್ರೆ ನೀನು ಮಡಿಯಬೇಕು, ಎರಡರಲ್ಲಿ ಒಂದು ಇತ್ಯರ್ಥ ಆಗಬೇಕು. ಈ ತೀರ್ಮಾನದಿಂದಲೇ ಈ ಕಾಲದಲ್ಲಿ ನಾನು ಭೀಮನ ಜೊತೆಯಲ್ಲಿ ಹೋರಾಟಕ್ಕೆ ಅಂತ ನಿಂತೆ ಅಂತಾದ್ರೆ ಯಾಕೋ ಏನೋ, ನನ್ನ ಕಣ್ಣೆದುರಿಗೆ ಕಾಣ್ತಾ ಇರುವುದು ರಕ್ತ ಸಿಕ್ತವಾಗಿ ಬಿದ್ದಿರುವಂತಹ ನನ್ನ ತಮ್ಮಂದಿರ ದೇಹ, ನನಗೆ ಕಾಣುತ್ತಿರುವುದು ಆಚಾರ್ಯ ಭೀಷ್ಮರಿಂದ ತೊಡಗಿ ಇವತ್ತಿನವರೆಗಿನ ನನ್ನ ಮಾವನ ಸಾವಿನ ಒಂದು ದೃಶ್ಯ. ಕೈ ಸೋತೆ, ಕೈ ಸೋತೆ, ಸಾಧ್ಯವಾಗದೆ. ಈ ಕಾಲಕ್ಕೆ ಭೀಮನ ಕೈಯಿಂದ ಹೇಗೋ ನಾನು ಪಾರಾಗಿ ಬಂದೆ. ಏನು ಮಾಡೋಣ, ಬದುಕಬೇಕು. ಬದುಕಿದ್ರೆ ಸಾಕಾಗುವುದಿಲ್ಲ, ಬಾಳಬೇಕು. ಜೀವನದಲ್ಲಿ ಯಾವ ಒಂದು ಸಿದ್ಧಾಂತಕ್ಕೆ ಕಟ್ಟುಬಿದ್ದು ಕೌರವ ಇದುವರೆಗೆ ಬದುಕಿದನೋ ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವಂತಹ ವ್ಯಕ್ತಿತ್ವ ನನ್ನದ್ದಲ್ಲ. ಅದಕ್ಕಾಗಿ ಅದಕ್ಕಾಗಿ ಕ್ಷಣ ಕಾಲದ ಈ ನೋವನ್ನು ಸಹಿಸಿಕೊಳ್ಳುತ್ತಾ ಮರೆ ಮಾಡುತ್ತಾ ಭೀಮನಿಂದ ಮರೆಯಾಗಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಭೀಮ ಕಾಣದ ಹಾಗೆ ತಪ್ಪಿಸಿಕೊಳ್ಳುತ್ತೇನೆ, ತಪ್ಪಿಸಿಕೊಳ್ಳುತ್ತೇನೆ, ತಪ್ಪಿಸಿಕೊಳ್ಳುತ್ತೇನೆ. ಗೌರವ ಎಲ್ಲಿ ಓಡ್ತಾ ಇದೀಯ ಗೌರವ, ಹೇಗೆ ಓಡ್ತೀಂತ ನಾನು ನೋಡ್ತೇನೆ. ಅಟ್ಟಿಸಿಕೊಂಡು ಬರುತ್ತಾ ಇದ್ದೇನೆ, ಕಾಣುವುದಿಲ್ಲ ಎಲ್ಲಿಯೂ ಈ ಗೌರವ. ಹಾಗಿದ್ರೆ ಎಲ್ಲೇ ಅಡಗಿದ್ರು ನಿನ್ನನ್ನು ಹಿಡಿಯದೆ ಬಡಿಯದೆ ನಾನು ಬಿಡಲಾರೆ. ಎಲ್ಲಿ ಹೋಗುತ್ತಿ, ನೀರಿನಲ್ಲಿ ನೀನಾಗಿ ಹೋಗುತ್ತೀಯ, ಅಲ್ಲಿಯೂ ಬಿಡಲಾರೆ ನಿನ್ನನ್ನು. ನಿನ್ನ ತಾಯಿಯ ಗರ್ಭವನ್ನು ಹೊತ್ತರು ನಾನು ಸೆಲೆದು ನಿನ್ನನ್ನು ಸಾಯಿಸ್ತೇನೆ. ಎಲ್ಲಿ ಹೋದಿ, ಎಲ್ಲಿ ಹೋದ? ಏನು ಕೇಳಿಸ್ತಾ ಇದೆ? ಬರುತ್ತ ಹೆಬ್ಬುಲಿಯ ಬಾಯಿಗೆ ಸಿಕ್ಕಿದಂತಹ ಗೋವಿನ ಗತಿ ನನ್ನದ್ದಾಗಿ ಹೋಗುತ್ತದೆ. ಮನಸ್ಸಿನಲ್ಲಿ ನೂರು ಬಗೆಯ ವೇದನೆಗಳು. ಭೀಮ ಅಪ್ಪಳಿಸಿ ನಿನ್ನನ್ನು ಮುಗಿಸಿ ಬಿಡ್ತೇನೆ ಎನ್ನುವಂತಹ ಧ್ವನಿಯಿಂದ ಬರ್ತಾ ಇದ್ದಾನೆ ಅಂತಾದ್ರೆ ಮಾನಸಿಕವಾಗಿ ಇವನನ್ನು ಎದುರಿಸಿ ಇವನ ಕೈಯಿಂದ ಸತ್ತು ಬಿಡೋಣವೇ,
ಸಾಧ್ಯವಾದಷ್ಟು ಹೋರಾಟವನ್ನು ಮಾಡಿ ನಮ್ಮ ಜೀವನವನ್ನು ಕೊನೆಗೊಳಿಸೋಣವೇ ಎನ್ನುವ ಹಾಗೆ ಮನಸ್ಸು ಹೇಳ್ತಾ ಇದ್ದರು. ಇನ್ನೊಂದು ಬಗೆಯಿಂದ ಪರಮಾವಧಿ ಯತ್ನವನ್ನು ಮಾಡು ಕೌರವ, ಇನ್ನೂ ನಿನಗೆ ಅವಕಾಶ ಇದೆ ಜೀವನದಲ್ಲಿ ಬದುಕುವುದಕ್ಕೆ ಎನ್ನುವ ಹಾಗೆ ಮನಸ್ಸಿನ ಮೂಲೆಯಿಂದ ಆತ್ಮಸ್ಥೈರ್ಯ ಒಂದು ಪುಟಿದೇಳುತ್ತಾ ಇರುವಂತಹ ಸನ್ನಿವೇಶ, ದ್ವಂದ್ವವಾದಂತಹ ನಿಲುವಿನಲ್ಲಿ ಸಿಲುಕುತ್ತಾ ಸಿಲುಕುತ್ತಾ ಮರುತ ಸಂಭವನ ಮೂದಲಿಕೆಯ ನುಡಿಯನ್ನು ಕೇಳುತ್ತಾ ಕೇಳುತ್ತಾ ಜೀವನದಲ್ಲಿ ಸತ್ತು ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ, ಬದುಕೇ ಸಾಧಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ಸೋಲೆನ್ನುವುದು ನನ್ನ ಜೀವನದಲ್ಲಿ ನಾನು ಒಪ್ಪಿ ಬರುವಂಥದ್ದಲ್ಲ, ಅದನ್ನು ನಾನು ಒಪ್ಪುವುದಿಲ್ಲ. ಅದು ಹೌದು ಅಂತಾದರೆ ಈ ಕಾಲಕ್ಕೆ ಬದುಕುವ ತೀರ್ಮಾನಕ್ಕೆ ಮನ ಮಾಡಿದ್ದೇನೆ. ಹಾಗಾಗಿ ನನಗರಿವಿಲ್ಲದಂತೆ ಒಟ್ಟಾಗಿ ರಣಧಾರುಣೆಯಿಂದ ನಾನು ಯಾವುದಾದರೂ ಕಡೆಯಲ್ಲಿ ಪಾರಾಗುವಂತಹ ಯತ್ನಕ್ಕೆ ಮುಂದಾಗಿ ರಣಧಾರುಣಿಯನ್ನುಳಿದು ಭೀಮನ ಕಣ್ಣಿಗೆ ಕಾಣದ ಹಾಗೆ ಪಾರಾಗಿ ಬಂದೆ. ಓಹೋ, ನೋಡುತ್ತಾ ನೋಡುತ್ತಾ ಸಾಗುತ್ತಾ ಬರುವಾಗ ಈಗ ನನಗೆ ಅರ್ಥವಾಗುತ್ತಾ ಇದೆ, ನಾನು ದಿಕ್ಕು ನೋಡಿ ಓಡಿದ್ದಲ್ಲ, ದಿಕ್ಕು ನೋಡಿ ಬಂದದ್ದಲ್ಲ, ಆದರೂ ನಾನು ಇಂದ್ರ ದಿಶಾಮುಖನಾಗಿ ಸಾಗುತ್ತಾ ಬರ್ತಾ ಇದ್ದೇನೆ. ಬಹುಶಃ ನನ್ನ ಜೀವನದಲ್ಲಿ ಇನ್ನೂ ಕೂಡ ಸೂರ್ಯೋದಯ ಆಗುವುದಕ್ಕುಂಟು ಅಂತ ಅರ್ಥ ಇರಬೇಕು. ಅಲ್ಲದೇ ಇದ್ರೆ ಯಾಕೆ ನಾನು ಪಶ್ಚಿಮ ದಿಕ್ಕಿಗೆ ಹೋಗಬಾರದಿತ್ತು? ಇಂದ್ರ ದಿಶಾಮುಖನಾಗಿಯೇ ನನ್ನಂತಾದಂತಹ ಒಂದು ಪ್ರಯತ್ನವನ್ನು ಮುಂದುವರಿಸುತ್ತೇನೆ ಅಂತಾದರೆ ಇದರಲ್ಲಿರುವ ಅರ್ಥ ನೀನು ಬದುಕಿ ಸಾಧಿಸಬೇಕು ಕೌರವ ಎನ್ನುವಂತಹ ಅವ್ಯಕ್ತವಾದಂತಹ ಧ್ವನಿ ಹಾಕಿರಬಾರದು. ಏನು ಮಾಡೋಣ, ಈ ಕಾಲಕ್ಕೆ ನನ್ನನ್ನು ಹುಡುಕಿ ಬರುತ್ತಿರುವಂತಹ ಭೀಮಸೇನನಿಗಂತೂ ನಾನು ಸಿಕ್ಕಿದೆ ಅಂತಾದರೆ ನನ್ನ ಎಲ್ಲ ಆಲೋಚನೆಗಳು ಕೆಟ್ಟು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ಆಶಾವಾದವನ್ನೇ ಮೈಗೂಡಿಸಿಕೊಂಡು ಇಂದ್ರ ದಿಶಾಮುಖನಾಗಿ ಸಾಗಿ ಬಂದಂತಹ ನನಗೆ ನನಗರಿವಿಲ್ಲದಂತೆಯೇ ನನ್ನ ಗತ ಜೀವನಗಳು ನೆನಪಾಗುತ್ತಾ ಇದೆ. ಯಾರು ನನಗೆ ಹೆದರುತ್ತಾ ಇದ್ರು, ಯಾವ ಪ್ರಪಂಚ ನನ್ನನ್ನು ಗೌರವಿಸ್ತಾ ಇತ್ತು, ಇದುವರೆಗೆ ಯಾವ ಯೋಗ್ಯತೆಯಿಂದ ಕೌರವ ಪ್ರಪಂಚದಲ್ಲಿ ಬಾಳಿ ಬದುಕಿದನು ಅಂತಹ ನಾನು ಏಕಾಂಗಿಯಾಗಿರು, ಯಾರೂ ಇಲ್ಲ, ಒಟ್ಟು 18 ಅಕ್ಷೋಹಿಣಿ ಸೇನೆಗಳು ಸಹಿತವಾಗಿ ಈ ಕುರು ಧಾರಿಣಿಯಲ್ಲಿ ಮೇಳೈಸುವಾಗ ಅದರ ಮಧ್ಯೆ ತಾರೆಗಳ ನಡುವೆ ಮೆರೆಯುವಂತಹ ಚಂದ್ರಮನಂತೆ ಇದ್ದಂತಹ ಈ ಕೌರವ, ಕೇವಲ ಬಣಗುಟ್ಟುತ್ತಿರುವಂತಹ ಈ ರಣಭೂಮಿಯಲ್ಲಿ ಒಬ್ಬನಾಗಿ ಹೋದನಲ್ಲ, ಏನಾಗಿ ಹೋಯಿತು ನನ್ನ ಬದುಕಿನ ಗತ ದಿನಗಳ ಭವ್ಯ ಅವಸ್ಥೆ, ಎಲ್ಲಿ ಉಂಟು ನನ್ನ ಛತ್ರ ಚಾಮರಾದಿಗಳು? ಬೀಳುಗೊ
ಹಸ್ತಿನಾವತಿಯ ಉತ್ತರಾಧಿಕಾರಿಯಾಗಿ ಮೆರೆಯುವಂತಹ ಯೋಗ್ಯತೆ ಇದ್ದಂತಹ ಗೌರವ. ಆ ದಿನಗಳ ನೆನಪು ನನಗೀಗ ಕಾಡುತ್ತಾ ಇದೆ. ಪಾಂಡವರು ಶತಶೃಂಗ ಶೈಲದಿಂದ ಹಸ್ತಿನಗೆ ಬರುವಂತಹ ಕಾಲಕ್ಕೆ ಆ ಪೂರ್ವದಲ್ಲಿದ್ದಂತಹ ಹಸ್ತಿನೆಯ ಒಂದು ಪರಿಸ್ಥಿತಿಯನ್ನು ಗಮನಿಸಿದರೆ ಯಾವ ತಪ್ಪು ನಿರ್ಧಾರವನ್ನು ಈ ಕೌರವ ತೆಗೆದುಕೊಂಡಿಲ್ಲ ಎನ್ನುವಂತಹ ಭರವಸೆ ಈಗಲೂ ನನಗುಂಟು. ನಮ್ಮ ಕುಟುಂಬದ ಹಿರಿಯರು ಪ್ರತಿಯೊಬ್ಬರು ಬೆಟ್ಟೆತ್ತಿ ತೋರಿಸ್ತಾ ಇದ್ದದ್ದು ಹತ್ತಿನಾವತಿಯ 18 ಮೆಟ್ಟಿಲನ್ನು ಏರಿ ಕುಳಿತುಕೊಳ್ಳಬೇಕಾದಂತಹ ಸಿಂಹಾಸನವನ್ನು, ಸನ್ನಿಧಾನವನ್ನು ಏರಬೇಕಾದವ ಕೌರವ ನೀನು, ಆ ಸಿಂಹಾಸನ ನಿನಗಾಗಿ ಬರಿದಾಗಿ ಉಂಟು. ಕ್ಷಣ ಕ್ಷಣಕ್ಕೂ ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದ್ದು ಇವತ್ತಲ್ಲ ನಾಳೆ ನಾನು ಹತ್ತಿನಾವತಿಯ ಆ ಸಿಂಹಾಸನವನ್ನೇರುವವ, ಅದರ ಎತ್ತರದಲ್ಲಿ ವಿರಾಜಮಾನವಾಗಿ ನಿಂತಿರುವಂತಹ ಆ ಶ್ವೇತ ಛತ್ರ, ಅಲ್ಲಿ ಬೀಸಲ್ಪಡುವಂತಹ ಚಾಮರ, ಅದೆಲ್ಲವೂ ಒಂದು ದಿವಸ ಕೌರವನಿಗಾಗಿ ಮೀಸಲಾಗಿಟ್ಟದ್ದು. ಆದರೆ ಬದುಕಿನಲ್ಲಿ ಪಾಂಡವರ ಪ್ರವೇಶವೆನ್ನುವುದು ಯಾವ ಕಾಲದಲ್ಲಿ ಆಯಿತೋ ಅಂದಿನಿಂದಲೇ ತೊಡಗಿದ್ದು ನನ್ನ ಜೀವನದ ಪತನ ಯೋಗ. ಯಾವುದಕ್ಕಾಗಿ ಕೌರವ ಹೋರಾಟವನ್ನು ಮಾಡಿದ? ನ್ಯಾಯೋಚಿತವಾಗಿ ನನಗೆ ಸಿಗಬೇಕಾದಂತಹ ಹಸ್ತಿನಾವತಿಯ ಸಿಂಹಾಸನಕ್ಕೆ ಬೇಕಾಗಿ ನನ್ನ ಪೌರುಷವನ್ನೇ ಪಣವಾಗಿಸಿಕೊಂಡು ನಿಷ್ಪಾಂಡವ ಪೃಥ್ವಿ ಎನ್ನುವಂತಹ ಭಾವವನ್ನು ನಾನು ಹೊಂದಿದ್ದು ತಪ್ಪೆ? ಕಾಲ ಕಾಲಕ್ಕೆ ಯಾರಲ್ಲಿ ಕೇಳಬೇಕೋ ಈ ಪ್ರಶ್ನೆಯನ್ನು ಒತ್ತಿ ಒತ್ತಿ ಕೇಳಿದವ ನಾನು. ಆಚಾರ್ಯ ಭೀಷ್ಮರಲ್ಲಿ ಕೇಳಿದ್ದೇನೆ, ನಮ್ಮ ಅಪ್ಪನಲ್ಲಿ ಕೇಳಿದ್ದೇನೆ, ಅಮ್ಮನಲ್ಲಿ ಕೇಳಿದ್ದೇನೆ, ಗುರು ಹಿರಿಯರೆನಿಸಿಕೊಂಡವರಲ್ಲಿ ಪ್ರತಿಯೊಬ್ಬರಲ್ಲಿಯೂ ನಾನು ಕೇಳಿದ್ದೇನೆ. ಯಾವುದಕ್ಕಾಗಿ ಅನಿವಾರ್ಯವಾಗಿ ಕೊನೆಯ ಕ್ಷಣದಲ್ಲಿ 18 ಯೋಜನ ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಕುರುಧಾರಣೆಯಲ್ಲಿ 18 ಅಕ್ಷೋಹಿಣಿ ಸೈನ್ಯ, ಇಲ್ಲಿಯವರೆಗೆ 18 ದಿನ ಹೆಣಗಾಡಬೇಕಾದಂತಹ ಪರಿಸ್ಥಿತಿ ಬಂತು. ಈ ಕಾಲಕ್ಕಾಗುವಾಗ ನಾನು ಆಲೋಚಿಸುವುದು ಯಾವ ಛತ್ರ ಚಾಮರ, ಯಾವ ಒಂದು ಬೀಸಣಿಕೆ, ಆ ಸಿತಛತ್ರದ ತಂಪು, ಆ ಎತ್ತರವಾದಂತಹ ಆನೆಯ ಮೇಲೆ ಕುಳಿತು ನಾನು ಅಂಬಾರಿಯಲ್ಲಿ ಬರಬೇಕಾದಂತಹ ದೃಶ್ಯ, ಬರೇ ಕನಸಿನ ಗಂಟಾಗಿ ಹೋಯಿತಲ್ಲ. ಕನಸಿನಲ್ಲಿ ಕಂಡ ಕಡವರ ಅದು ಅಳಿದು ಹೋಯಿತು ಅಂತಾದ್ರೆ ನಾವು ದುಃಖಿಸುವುದಕ್ಕಿಲ್ಲ. ನಾನು ಕಂಡದ್ದು ಬರೇ ಕನಸಲ್ವಲ್ಲ, ನಾನು ಕಂಡದ್ದು ನನ್ನ ಜೀವನದ ಆ ಭವ್ಯ ಭವಿಷ್ಯತ್ತನ್ನು, ಅದಿಲ್ಲದೇ ಹೋಯಿತು ಈ ಕಾಲದಲ್ಲಿ. ನ್ಯಾಯೋಚಿತವಾಗಿ ಸಿಗಬೇಕಾದಂತಹ ನಮ್ಮ ರಾಜ್ಯ, ಅದಕ್ಕಾಗಿ ಕೃಷ್ಣನಲ್ಲಿ ನಾನು ಹೇಳಿದಂತಹ ಮಾತು, ತಲೆಯನ್ನೇ ಸಮರ್ಪಿಸ್ತೇನೆ, ನ್ಯಾಯೋಚಿತವಾಗಿ ಸಿಗಬೇಕಾದದ್ದು ಇಲ್ಲಿಯವರೆಗೆ ಏಕಚಕ್ರಾಧಿಪತಿತ್ವದ ಹೊರತಾಗಿ ಪಾಲಾಗಿ ನಮ್ಮದ್ದಾದಂತಹ ಹಸ್ತಿನಾವತಿ ಬದುಕಿದ್ದಿಲ್ಲ, ಅದು ಕೂಡುದು. ಆ ಭಾವದಿಂದಲೇ ಬೆಳೆದು ಬಂದದ್ದು ಹೌದು ಅಂತಾದರೆ ಈ ಕಾಲಕ್ಕೆ ಆ ಭಾವನೆಯ ಆಶಾ ಗೋಪುರವೇ ಕುಸಿದು ಹೋಗುವಂತಹ ಸ್ಥಿತಿ. ಒಬ್ಬರೇ ಒಬ್ಬರು ನಮ್ಮ ಪಕ್ಷದಲ್ಲಿ ಉಳಿದಿಲ್ಲ ಅಂತಾದರೆ, ಕೇವಲ ಕೌರವ ನಾನೊಬ್ಬನೇ ಉಳಿದೆ ಅಂತಾದರೆ, ಛತ್ರ ಇಲ್ಲ, ಚಾಮರ ಇಲ್ಲ, ನನಗಾಗಿ ಇರುವಂತಹ ಐಶ್ವರ್ಯ ಸಂಪತ್ತು ಎನ್ನುವುದೆಲ್ಲವೂ ಕೂಡ ಈ ಕುರು ಧಾರಿಣಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು ಅಂತಾದರೆ ಏನನ್ನು ಕಾಣ್ತಾ ಇದ್ದೇನೆ? ಹೇಗೆ ನಡೆಯಬೇಕಾದಂತಹ ದುಸ್ಥಿತಿ ನನ್ನ ಪಾಲಿಗೆ ಬಂದಿದೆ. ನಾನು ಒಂದಡಿ ಇಡಬೇಕು ಅಂತ ಇದ್ರೆ ಅಲ್ಲಿ ಅಷ್ಟೊಂದು ದೂರಕ್ಕೆ ಹಾಸನ್ನು ಹಾಸಿ ಹೂವಿನ ಮಳೆಯನ್ನು ಗೆರೆದು ಆ ಮೂಲಕವಾಗಿ ನನ್ನ ಶುಭ್ರಪಾದಗಳನ್ನಿಟ್ಟು ಪದಸ್ಪರ್ಶವನ್ನು ಮಾಡುತ್ತಾ ನಾನು ಆಸ್ಥಾನ ಪ್ರವೇಶ ಮಾಡ್ತಾ ಇದ್ದೆ. ಈಗ ಈ ರಣಧಾರುಣಿಯಲ್ಲಿ ಕೆಂಪಾದಂತಹ ರಕ್ತಸಿಕ್ತವಾದಂತಹ ಹೆಣಗಳ ಮೇಲೆ ನಾನು ಕಾಲನ್ನಿಟ್ಟು ಮುಂದುವರಿಯಬೇಕಾದಂತಹ ದುಸ್ಥಿತಿ ಬಂತಲ್ಲ. ಹೆಣನ ರಾಶಿಯನ್ನು ಏರಿ ಇಳಿದು ಮುಂದುವರಿಯುತ್ತಾ ಇದ್ದೇನೆ. ಮನುಷ್ಯರ ಹೆಣ, ಕುದುರೆಗಳ ಹೆಣ, ಆನೆಗಳ ಹೆಣ, ಒಂದೊಂದು ಹೆಣವೂ ಕೂಡ ಈ ರಣಧಾರುಣಿಯ ಭೀಭತ್ಸವಾದಂತಹ ಪರಿಸ್ಥಿತಿಗೆ ಸಾಕ್ಷಿಯಾಗಿ ಕಣ್ಣು ಮುಚ್ಚಿದ್ದರೂ ಕೂಡ ಅವ್ಯಕ್ತವಾದಂತಹ ರಣಭೀಕರತೆಯನ್ನು ಪ್ರದರ್ಶಿಸ್ತಾ ರಣಧಾರುಣಿಯಲ್ಲಿ ಮಲಗಿದೆ ಅಂತಾದರೆ
ಆ ಹೆಣದ ಮೇಲೆ ಕಾಲಿಟ್ಟು ಮುನ್ನುಗ್ಗಬೇಕಾದಂತಹ ದುಸ್ಥಿತಿ ಈ ಕೌರವನ ಪಾಲಿಗೆ ಬಂತಲ್ಲ. ಯಾವುದನ್ನು ಭಾವಿಸಿದನೋ, ಯಾವುದನ್ನು ಕನಸಾಗಿ ಕಂಡಿದ್ದೇನೋ, ಯಾವುದನ್ನು ನನ್ನ ಕಲಿತನದ ಉರ್ಕಿನಿಂದಲೂ ಚೌವ್ವನದ ಸೊಕ್ಕಿನಿಂದಲೂ ನನ್ನಂತಾದ ತೋಲ್ಬಲದ ಪಡರ್ಪಿನಿಂದಲೂ ಸಾಧಿಸ್ತೇನೆ ಎನ್ನುವಂತಹ ವಿಶ್ವಾಸವನ್ನು ಹೊಂದಿದ್ದೆನು, ಅದೆಲ್ಲವೂ ಶೂನ್ಯವಾಗಿ ಹೋಯಿತೆ. ನನ್ನೊಳಗೆ ನಾನು ಆಲೋಚಿಸುವುದು, ಯಾಕೆ ಹೀಗಾಯಿತು? ನಾನು ಮಾಡಿದ ಯಾವ ಪ್ರಯತ್ನಕ್ಕೆ ಇಂತಹ ಒಂದು ದುಸ್ಥಿತಿ ನನಗೆ ಬಂತು? ಮನುಷ್ಯ ಪ್ರಯತ್ನದಿಂದ ನಾನು ಯಾವುದರಿಂದ ಕಡಿಮೆ ಮಾಡಿದ್ದೇನೆ? ಯಾವ ಒಂದು ಸಂಗ್ರಹ ಬುದ್ಧಿಯಿಂದಲೋ, ಕೇವಲವಾದ ಸ್ವಕೀಯವಾದ ಹಿತಸುಖದ ಸ್ವಾರ್ಥವೋ ಅದಷ್ಟೇ ಇದ್ದದ್ದಲ್ಲವಲ್ಲ. ಹಾಗಿದ್ರೆ ಮಾನುಷ ಪ್ರಯತ್ನದಿಂದಲೇ ಒಬ್ಬಾತ ಜೀವನದಲ್ಲಿ ಎತ್ತರವನ್ನು ಏರುವುದಕ್ಕೆ ಸಾಧ್ಯವಾಗ್ತದೆ ಅಂತಾದ್ರೆ, ಅದಕ್ಕೆ ನನಗೆ ಫಲ ಒದಗಲಿಲ್ಲ ಅಂತಾದ್ರೆ ಯಾಕೆ ಹೀಗೆ, ಯಾಕೆ ಹೀಗೆ? ಓ ಓ, ಈಗ ಅರ್ಥ ಆಯ್ತು. ಎನಿತು ಬಲವಿದಲು ಮತ್ತೆನಿತು ಸಂಪದ ವಿವಲು ಸಾಧನವಾಗಿ ಪರಿಣಮಿಸುತ್ತದೆ. ಯಾವ ಬಲ? ಬೇರೆ ಬೇರೆ ಬಗೆಯದ್ದಾದಂತಹ ಬಲವನ್ನು ನಂಬಿ ಪ್ರಪಂಚದಲ್ಲಿ ಸಾಧನೆ ಎತ್ತರಕ್ಕೇರಿದಂತಹ ಒಬ್ಬೊಬ್ಬರನ್ನು ನಾವು ಹೆಸರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಧನಬಲ, ಸೈನ್ಯ ಬಲ, ವಿದ್ಯೆಯ ಬಲ, ಅಚಿಂತ್ಯವಾದಂತಹ ಯೋಗ ಶಕ್ತಿಯ ಬಲ, ಇವೆಲ್ಲವೂ ಬಲದ ಬೇರೆ ಬೇರೆಯದ್ದಾದಂತಹ ಪ್ರಕಾರಗಳು. ಆದರೆ ಎಲ್ಲ ಸಂದರ್ಭದಲ್ಲಿಯೂ ಎಲ್ಲವೂ ಕೂಡ ನಮಗೆ ಪರಿಣಾಮಕಾರಿಯಾಗಿ ಒದಗುತ್ತದೆ ಎನ್ನುವುದಕ್ಕೆ ಸರಿಯಾಗಿ ದೃಷ್ಟಾಂತವನ್ನು ಕೊಡುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಯಾವುದರಲ್ಲಿ ಕಡಿಮೆ ಇತ್ತು ಕೌರವನಿಗೆ? ನಿಷ್ಪಾಂಡವ ಪೃಥ್ವಿಯನ್ನಾಗಿಸ್ತೇನೆ ಎನ್ನುವ ಹಾಗೆ ಪಾಂಡವರ ಕುರಿತಾಗಿರುವಂತಹ ದ್ವೇಷ ಸಾಧನೆಯನ್ನು ಮಾಡುತ್ತಾ ಪಾಂಡವರನ್ನು ನಿಗ್ರಹಿಸುವುದಕ್ಕೆ ನಾನು ಮಾಡಿದ ಪ್ರಯತ್ನಗಳಲ್ಲಿಷ್ಟು ಒಂದೇ ಎರಡೇ. ಹಾಗಾದರೆ ಯಾವುದೂ ಫಲಕ್ಕೆ ಬರುವುದಿಲ್ಲ ಅಂತಾದರೆ, ನಾವು ಭಾವಿಸಿದ ಹಾಗೆ ಎಲ್ಲವೂ ಇರುವುದಿಲ್ಲ. ಏನಿತ್ತು ಬಲವಿರಲು? ಒಂದು ಕಾಲಕ್ಕೆ ಪಾಂಡವರನ್ನು ಕೊಲ್ಲಬೇಕು ಎನ್ನುವ ಹಾಗೆ ಭೀಮನಿಗೆ ವಿಷಪ್ರಾಶನ ಮಾಡಿದೆ ಅಂತಾದರೆ, ಕಾರ್ಕೋಟಕನ ವಿಷವನ್ನೇ ಮಿಶ್ರಗೊಳಿಸಿ ಯಾವ ಒಂದು ಭಕ್ಷ್ಯದಲ್ಲಿ ಅದನ್ನು ಬೆರೆಸಿ ವಿಷದ ಲಡ್ಡುಗೆಗಳನ್ನು ಮಾಡಿ ಅವನಿಗೆ ಭೋಜನಕ್ಕೆ ಕೊಟ್ಟೆ ಅಂತಾದರೆ,
ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಮತ್ತಷ್ಟು ಶಕ್ತಿಯನ್ನು ಪಡೆದು ಹಿಂದಕ್ಕೆ ಬರ್ತಾನೆ ಅಂತಾದ್ರೆ ನಮ್ಮ ಪ್ರಯತ್ನ ಎಲ್ಲವೂ ಕೂಡ ನಾವು ಎಣಿಸಿದಂತಾಗುವುದಿಲ್ಲ ಅಂತಲ್ವೇ ದೃಷ್ಟಾಂತ. ವಾರಣಾವತಕ್ಕೆ ಪಾಂಡವರನ್ನು ಕಳುಹಿಸಿ ಆ ಮೂಲಕವಾಗಿ ಅರಗಿನ ಆಲಯವನ್ನು ನಿರ್ಮಾಣ ಮಾಡಿ ಅವರನ್ನು ಕೊಲ್ಲುವುದಕ್ಕೆ ಅಂತ ನಾನು ಯತ್ನಿಸಿದೆ ಅಂತಾದ್ರೆ ಅವರಲ್ಲಿಂದ ಪಾರಾಗಿ ಬರ್ತಾರೆ ಅಂತಾದ್ರೆ ನಾವು ಎಣಿಸಿದ್ದೊಂದೂ ಕೂಡ ಕೈಗೂಡುವುದಿಲ್ಲ ಅಂತಲ್ವೇ ಅರ್ಥ. ಯಾವುದೂ ಬೇಡ. ಯಾವ ನಮ್ಮ ಸೈನ್ಯದ ಬಲವನ್ನೇ ನಾವು ಗ್ರಹಿಸಿದ್ದೇ ಹೌದು ಅಂತಾದ್ರೆ ಆಚಾರ್ಯ ಭೀಷ್ಮರಿರಬಹುದು, ಆಚಾರ್ಯ ದ್ರೋಣರಿರಬಹುದು, ಆಚಾರ್ಯ ಕೃಪರಿರಬಹುದು, ಆಚಾರ್ಯ ಅಶ್ವತ್ಥಾಮರಿರಬಹುದು, ಯಾವುದರಲ್ಲಿ ಕಡಿಮೆ ಇದ್ದಾರೆ? ಯಾವ ಭೀಷ್ಮರಿಗೆ ಸೇನಾಧಿಪತಿತ್ವದ ಪಟ್ಟವನ್ನು ಕಟ್ಟುವಂತಹ ಕಾಲಕ್ಕೆ ಎಲ್ಲರ ಒಮ್ಮತದ ತೀರ್ಮಾನ ಬಂದದ್ದು ಹೇಗೆ? ಹರಿಯ ಮಾಯೆಯನ್ನು ಉಳಿದು ಹರಿಬ ಕೊದಗುವನೋರ್ವ ಗಾಂಗೆಯ ಶೂರ. ಹಾಗಿದ್ರೆ ಹರಿಯ ಮಾಯೆಯನ್ನುಳಿದು ನಿನಗೆ ರಕ್ಷಣೆಯನ್ನು ಕೊಡುವ ಯೋಗ್ಯತೆ ಇರುವ ಒಬ್ಬ ಇದ್ದ ಅಂತಾದ್ರೆ ಅವ ಬೇರೆ ಯಾರೂ ಅಲ್ಲ, ಅದು ಭೀಷ್ಮರು ಎನ್ನುವ ಹಾಗೆ ಮನಸ್ಸು ಮಾಡಿದ್ದಿದ್ರೆ ಭೀಷ್ಮರಿಗೆ ಒಂದು ದಿನ ಸಾಕಾಗ್ತಾ ಇರಲಿಲ್ವ? ಹಾಗಾದ್ರೆ ಇಷ್ಟು ದಿನದ ಹೋರಾಟದಿಂದಲೂ ಭೀಷ್ಮರಿಗೆ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಇಹುವಾಗ್ರೆ ಚತುರೋ ವೇದ ಕರಾಗ್ರೆ ಸಶರಂ ಧನು ಉಭಯೋ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ಅಂತಹ ದ್ರೋಣರಿಗೆ ಏನೂ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತಾದ್ರೆ ಯಾವನನ್ನ ಆತ್ಮೀಯನಾದ ಕರ್ಣನಿದ್ದಾನೋ ಅವನಿಗೆ ಯುದ್ಧ ಭೂಮಿಯಲ್ಲಿ ಅಸಹಾಯಕವಾದಂತಹ ಸ್ಥಿತಿ ಒದಗುತ್ತದೆ ಅಂತಾದ್ರೆ ನಾವೆನಿಸಿದ್ದು ಒಂದು ಕೈಗೂಡುವುದಿಲ್ಲ ಅಂತಲ್ವೇ ಅರ್ಥ. ಅವಿಚಾರಿಕವಾದಂತಹ ತಂತ್ರ ಪ್ರಯೋಗವನ್ನು ಮಾಡುವುದರ ದ್ವಾರ ಪಾಂಡವರನ್ನು ನಿಗ್ರಹಿಸೋಣ ಎನ್ನುವಂತಹ ಉದ್ದೇಶದಿಂದಲೇ ಮಾರಣವನ್ನು ಮಾಡಿ ಪಾಂಡವರನ್ನು ತೆಗೆಯುತ್ತೇನೆ ಅಂತ ಪ್ರಯತ್ನ ಮಾಡಿದೆ. ಭಯಂಕರವಾದಂತಹ ಭೂತ ಸೃಷ್ಟಿಯನ್ನು ಮಾಡಿ ಪಾಂಡವರ ಜೀವವನ್ನು ತೆಗೆಯೋಣ ಈ ಉದ್ದೇಶದಿಂದಲೇ ಕಳುಹಿಸಿದೆ ಅಂತ ಆದರೆ ಮೇಲಿನಿಂದ ಯಾವನು ಪ್ರಾಣಾಪಹಾರಕನು, ಯಾವನು ಭೂಮಿಯಲ್ಲಿರುವ ಜೀವರ ಜೀವಾತ್ಮವನ್ನು ಹೀರಿ ಆ ಮೂಲಕವಾಗಿ ಪರಗತಿಯನ್ನು ಪ್ರಾಪಿಸುವಂತಹ ಯೋಗ್ಯತೆಯನ್ನು ಹೊಂದಿದ್ದಾನೋ ಅಂತಹ ಯಮದೇವನೇ ಬಂದು ಧರ್ಮ ಜಿಜ್ಞಾಸೆಗೆ ತೊಡಗುತ್ತಾನೆ ಅಂತಾದರೆ ನಾವು ಭಾವಿಸಿದ್ದೆಲ್ಲ ಶೂನ್ಯವಾಗ್ತದೆ ಅಂತಲ್ವೇ ಅರ್ಥ. ಹಾಗಾಗಿ ನನಗೀಗ ಅನ್ನಿಸುವುದು ಮಾನುಷವಾದಂತಹ ಯಾವ ಪ್ರಯತ್ನವನ್ನೇ ನಾನು ಮಾಡಿದರೂ ಕೂಡ ಜೀವನದಲ್ಲಿ ಯಾವುದು ನಾನು ಎಣಿಸಿದಂತೆ ಸಾಧ್ಯವಾಗುವುದಿಲ್ಲ ಅಂತಾದರೆ ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು ದೈವ ಬಲ ಎನ್ನುವುದು ಒಂದಿಲ್ಲದೆ ಹೋದರೆ ನಾವು ಏನು ಮಾಡಿದರೂ ಕೂಡ ನಿಷ್ಫಲವಾಗುತ್ತದೆ. ಕೃಷ್ಣಾನುಗ್ರಹ ಅದು ಪಾಂಡವರಿಗೆ ಸಿಕ್ಕಿತು. ದ್ಯೂತದಲ್ಲಿ ಸೋಲುಂಡಂತಹ ಪಾಂಡವರಿಗೆ ಪಾಂಡವರ ಆ ಅಕ್ಷಯ ಪಾತ್ರೆಯನ್ನು ಸೂರ್ಯದೇವನೇ ಅನುಗ್ರಹಿಸ್ತಾನೆ. ಕಾಡಿನಲ್ಲಿದ್ದರೂ ಕೂಡ ನೆಮ್ಮದಿಯ ಜೀವನವನ್ನು ಸಾಗಿಸುವುದಕ್ಕೆ ಅವರಿಗೆ ಸಾಧ್ಯವಾಗುತ್ತದೆ. ಯಾವ ದುರ್ವಾಸರನ್ನು ಕಳುಹಿಸುವ ದ್ವಾರ ಪಾಂಡವರಿಗೆ ಶಾಪ ಸಿಗುವ ಹಾಗೆ ಮಾಡ್ತೇನೆ ಎನ್ನುವ ಹಾಗೆ ಭಾವಿಸಿದರೆ ಎಲ್ಲವನ್ನೂ ತೊಳೆದು ಬೋರಲಾಗಿಟ್ಟಂತಹ ಪಾತ್ರೆಯಲ್ಲಿಯೂ ಒಂದು ಅನ್ನದ ಅಗುಳು ಉಳಿಯುತ್ತದೆ. ಅದನ್ನು ಬಂದು ಕೃಷ್ಣ ಊಟ ಮಾಡಿದರೆ ದುರ್ವಾಸರ ಹೊಟ್ಟೆ ತುಂಬುತ್ತದೆ ಅಂತಾದರೆ ನಾವು ಭಾವಿಸಿದ್ದೆಲ್ಲ ಪ್ರಪಂಚದಲ್ಲಿ ಕೈಗೂಡುವುದಿಲ್ಲ ಅಂತ ಅರ್ಥ ಅಲ್ವೇ? ಎಲ್ಲವೂ ಶೂನ್ಯ, ಯಾವ ಪ್ರಯತ್ನವೂ ವ್ಯರ್ಥ. ನಾವು ಭಾವಿಸಿದ ಮಾನುಷ ಬಲ, ಯಾವ ನಮ್ಮ ಸಂಪತ್ತಿನ ಬಲ, ಯಾವ ಈ ಸೈನ್ಯದ ಬಲ, ಇದು ಯಾವುದು ಪ್ರಯೋಜನಕ್ಕೆ ಬರುವುದಿಲ್ಲ ಎನ್ನುವುದು ಈ ಕಾಲದಲ್ಲಿ ಸ್ಥಿರವಾಯಿತು ಅಂತಾದರೆ ಯಾರನ್ನೂ ನಂಬಬಾರದು. ಯಾರನ್ನೂ ನಾವು ನಂಬಿ ಆ ಸ್ಥಿರವಾದಂತಹ ಸಂಪತ್ತನ್ನು ಪಡೆಯುತ್ತೇವೆ ಎನ್ನುವ ಭಾವನೆಯನ್ನು ಉಳಿಯಬೇಕು. ಅದಕ್ಕೆ ಬೇಕಾಗಿ ಏನು ಮಾರ್ಗ, ಏನು ಮಾರ್ಗ ಕೈಯಲ್ಲಿ ಬರುತ್ತದೆ. ಪೆಗಳೊಳಂತ ರಕ್ತದೋ ಗುಳಿಯ
ಕಾರಣ ಜಗದ ತಂದೆಯೇ ನೀನು ನನ್ನ ಕೈ ಬಿಡಬೇಡ ಅಂತ ಒಬ್ಬ ಅಜ್ಞಾತನಾದಂತಹ ಸಾಮಾನ್ಯ ವ್ಯಕ್ತಿ ದೇವರಲ್ಲಿ ಅವಲತ್ತುಕೊಳ್ಳುತ್ತಾನೆ. ಅದವನ ಅನುಭವ. ನಮ್ಮಲ್ಲಿ ಯಾವುದಿದ್ದರೂ ಕೂಡ ಆ ದೈವಾನುಗ್ರಹ ಎನ್ನುವುದು ಇಲ್ಲದೆ ಹೋಯಿತು ಅಂತಾದರೆ ಯಾವ ಬಂಧುಗಳ ಸಹಾಯವೂ ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾವ ಸಂಪತ್ತಿನಿಂದಲೂ ನಾವು ಮೇಲೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಇಂತಹ ಪರಿಸ್ಥಿತಿಯಲ್ಲಿ ನಾವು ನಂಬಬೇಕಾದದ್ದು ಅವರಿದ್ದಾರೆ, ಇವರಿದ್ದಾರೆ, ಅವರಿಂದ ನಮಗೆ ಸಹಾಯವಾಗುತ್ತದೆ. ಅದು ಶೂನ್ಯ. ನಮ್ಮ ತಲೆಗೆ ನಮ್ಮ ಕೈ. ಇದು ಪ್ರಪಂಚದಲ್ಲಿ ಪ್ರಾಜ್ಞರಾದವರು ಕೊನೆಗೂ ಒಪ್ಪಿದಂತಹ ತೀರ್ಮಾನ. ನನ್ನ ಕೈಯಲ್ಲಿರುವಂತಹ ಈ ಭದ್ರವಾದಂತಹ ಆಯುಧಾಯುಧು ಕತೆ ಇದೊಂದನ್ನು ಬಿಟ್ಟರೆ ನನಗೆ ಈ ಕಾಲದಲ್ಲಿ ಆಸರೆ ಮತ್ತೊಂದಿಲ್ಲ. ಹಾಗಾಗಿ ಕೈಯಲ್ಲಿರುವ ಈ ಗದೆಯನ್ನು ಬಲವಾಗಿ ಹಿಡಿದಿದ್ದೇನೆ. ಜೀವನದ ನನ್ನ ಧ್ಯೇಯ, ನನ್ನ ತತ್ವ, ನನ್ನ ಸಿದ್ಧಾಂತ, ಇವುಗಳಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನನ್ನ ಜೀವನದಲ್ಲಿ ಬರಬಾರದು, ಬರುವುದಿಲ್ಲ. ಅದಕ್ಕೆ ಅವಕಾಶವನ್ನು ನಾನು ಮಾಡಿಕೊಡುವುದಿಲ್ಲ. ಛಲಕ್ಕಾಗಿ ಬದುಕಿದೆ, ಛಲವೇ ನನ್ನ ಜೀವನದ ಉಸಿರು ಅಂತ ಇಲ್ಲಿಯವರೆಗೆ ಬದುಕಿದೆ. ಇನ್ನು ಅಳಿಯುವುದಿದ್ದರೂ ಆ ಛಲಕ್ಕಾಗಿ ನಿಷ್ಪಾಂಡವ ಪ್ರತಿ ಒಂದೋ ಪಾಂಡವರು ಅಲ್ಲದೆ ಹೋದರೆ ನಾನು ಎರಡರಲ್ಲಿ ಒಂದಾಗದೆ ಈ ಕೌರವ ಜೀವನದಲ್ಲಿ ಹಿಂದು ಮುಂದಾಗಲಾರ. ಈ ಧ್ಯೇಯವನ್ನೇ ಬಲವಾಗಿ ಹೊಂದಿದವನಾಗಿ ರಣಧಾರುಣಿಯಲ್ಲಿ ಮುಂದುವರೆದು ಬಂದೆ ಅಂತಾದರೆ ಮುಂದೆ ನನ್ನ ಪಥ ಏನು ಎನ್ನುವ ಹಾಗೆ ಆಲೋಚಿಸಿ ಇನ್ನು ಶರಸಯ್ಯೆಯಲ್ಲಿ ಮಲಗಿರುವಂತಹ ಅಜ್ಜನಾದಂತಹ ಆಚಾರ್ಯ ಭೀಷ್ಮರ ಬಳಿಗೆ ತೆರಳಿದೆ. ಅಜ್ಜ ಆಯುದ್ಧ ಭೂಮಿಯಲ್ಲಿ ಯಾರೋ ಬೆಳೆದಿಲ್ಲ, ನಾನೊಬ್ಬನೇ ಇದ್ದೇನೆ, ಈ ಕಾಲಕ್ಕೆ ಏನು ಮಾಡಬೇಕು? ಹೋರಾಡಿ ಸಾಯಲೇ ಅಥವಾ ನಿಮ್ಮದ್ದಾದಂತಹ ಅನುಗ್ರಹ ವಿಶೇಷದಿಂದ ಮುಂದೇನು ಎನ್ನುವಂತಹ ನಿರ್ದೇಶ ಉಂಟು ಅಂತ ಕೇಳುವುದಕ್ಕಾಗಿ ಹೋದ ಕಾಲಕ್ಕೆ ಅವರಿಂದ ಒಂದು ಮಾತು ಬಂತು. ಯಾವ ಆಪತ್ತು ಎನ್ನುವುದು ನಿನ್ನ ಜೀವನದಲ್ಲಿ ಅಡಸಿ ಬಂದಿದೆಯೋ ಕೌರವ, ಆವಾಗ ನಾವು ಬುದ್ಧಿಪೂರ್ವಕವಾಗಿಯೇ ವ್ಯವಹರಿಸಬೇಕಾದದ್ದು ಧರ್ಮ. ಹಾಗಾಗಿ ಶುಭಸ್ಯ ಶೀಘ್ರಂ ಎನ್ನುವ ಹಾಗೆ ಅಶುಭಸ್ಯ ಕಾಲಹರಣಂ ಎನ್ನುವಂತಹ ಮಾತೊಂದುಂಟು. ನಿನಗೆ ಅಶುಭ ಸೂಚಕವಾಗುವಂತಹ ಸ್ಥಿತಿ ಉಂಟು ಅಂತಾದರೆ 18ನೇ ದಿವಸ ಇದನ್ನೊಂದು ಉತ್ತರಿಸಿದೆ ಅಂತಾದರೆ ಬರುವ ಸೂರ್ಯೋದಯಕ್ಕೆ ನಿನಗೆ ಉತ್ಕರ್ಷ ಉಂಟು ಮಗನೇ. ಇವತ್ತಿನ ಇರುಳೊಂದನ್ನು ಕಳೆ, ನಾಳೆಯ ದಿವಸಕ್ಕೆ ಬಲರಾಮ ದೇವರು ನಿನಗೆ ಒದಗಿ ಬರ್ತಾರೆ. ಅಲ್ಲಿಯವರೆಗೇನು? ಆ ಮಾತಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ, ಒಂದು ಗುಪ್ತವಾದಂತಹ ಜಾಗವನ್ನು ನನಗಿರುವುದಕ್ಕೆ ಸೂಚಿಸಿದ್ದಾರೆ, ಅದಕ್ಕಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಅಂತಾದ್ರೆ ಅವರ ಸೂಚನೆಯನ್ನು ಒಳಗೊಂಡು ಮುಂದುವರೆದು ರಣಧಾರುಣಿಯಲ್ಲಿ ಸಾಗಿ ಬರುತ್ತಿರುವಂತಹ ಹೊತ್ತು ರಕ್ತ ಸಿಕ್ತವಾದ ಈ ಮಡು ಇದರಲ್ಲಿ ಕಾಲೆಳೆದುಕೊಂಡು ಹೋಗುತ್ತಾ ಇರಬೇಕಿದ್ರೆ ನನಗೆ ಪರಿಚಿತವಾದ ಒಂದೊಂದು ವ್ಯಕ್ತಿತ್ವಗಳು ನನ್ನನ್ನು ಎದ್ದು ಬಂದು ಅಣಕಿಸುತ್ತಿರುವಂತಹ ದೃಶ್ಯ ಕಾಣಿಸ್ತಾ ಇದೆ. ಯಾವ ನಮ್ಮ ಆತ್ಮೀಯರೆನಿಸಿಕೊಂಡವರು, ನಮ್ಮ ರಕ್ತ ಸಂಬಂಧಿಗಳಾದವರು ಯುದ್ಧ ಭೂಮಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂತಹ ಸ್ಥಿತಿಗೆ ತಲುಪಿದರು ಅಂತಾದರೆ ವಿರೋಧದಲ್ಲಿಯೂ ನಾನು ಕಾಣ್ತಾ ಇರುವುದು ಒಂದು ಗುಣವನ್ನು. ಯಾವ ಅಭಿಮನ್ಯು ಕುಮಾರ ಇದ್ದಾನೋ ಅವನ ಶೌರ್ಯವನ್ನೆನಿಸುವಾಗ ನನ್ನ ಮನ ಪಟಲದಲ್ಲಿ
ಅಂತಃಕರಣ ಕುದಿದು ಬರುತ್ತಾ ಇದೆ. ಮಗು, ನಿನಗೆ ಬಂದಂತಹ ವೀರ ಅದರ ಎಳ್ಳಿನ ಏಳು ಭಾಗದಷ್ಟು ಆ ವೀರ ತನ ಎನ್ನುವುದು ನನಗೆ ಬರಲಿ ಎನ್ನುವ ಹಾಗೆ ದುಃಖದಿಂದ ನಾನು ಅವನ ಮುಂದೆ ಕುಸಿದದ್ದುಂಟು. ನನ್ನ 99 ಮಂದಿ ತಮ್ಮಂದಿರ ಹೆಣದ ಮುಂದೆಯೂ ಮಂಡಿಯೂರಿ ಬಾಳಿ ಬದುಕಿ ಜೀವನಾಕಾಶದಲ್ಲಿ ವಿಹರಿಸಬೇಕಾದಂತಹ ವಿಹಗಗಳೇ, ನಿಮ್ಮ ಜೀವನದ ಸಂಜೆಯನ್ನು ಆದಷ್ಟು ಬೇಗನೆ ಕಂಡುಕೊಂಡು ನಿಮ್ಮ ಗೂಡನ್ನು ಸೇರುವಂತಹ ಸ್ಥಿತಿ ನಿಮಗೆ ಒದಗಿವಂತೆ ಎನ್ನುವ ಹಾಗೆ ಬಾಷ್ಪಾಂಬು ಪೂರಿತ ಲೋಚನನಾದ ಯಾವ ನಿಮ್ಮ ಗುರುಗಳಾದಂತಹ ದ್ರೋಣರ ಹೆಣವನ್ನು ಕಂಡಾಗ ಗುರುಸ್ಥಾನದಲ್ಲಿರಬೇಕಾದವರು ನಮಗಾಗಿ ಜೀವದಂತಿರಲ್ಲ ಎನ್ನುವ ಹಾಗೆ ನಾನು ದುಃಖದಿಂದ ಮಡುಗಟ್ಟಿದ್ದುಂಟು. ಕರ್ಣರ ಹೆಣದ ಮುಂದೆ ಬರುವಾಗ ನನಗೆ ಬಾಯಿ ಕಟ್ಟಿ ಮಾತಾಡುವುದಕ್ಕೆ ಸಾಧ್ಯವಾಗದೆ ಆಕಾಶವೇ ಕುಸಿದು ಬಿದ್ದಂತಹ ಸ್ಥಿತಿ ನನಗಾಯಿತು. ಏನೋ ಮಾಡೋಣ, ನನಗಾಗಿ ಪ್ರತಿಯೊಬ್ಬರೂ ಅಳಿದು ಹೋದರು, ನನಗಾಗಿ ಎಲ್ಲರೂ ಕೂಡ ತ್ಯಾಗವನ್ನು ಮಾಡಿದರು. ಭೂತಗಳು, ಪ್ರೇತಗಳು, ಕೂಷ್ಮಾಂಡಗಳು, ಪಿಶಾಚಿಗಳು, ಪ್ರಥಮರು, ಗುಹೇಕರು, ಡಾಕಿನಿಯರು, ಪೇತಾಳಗಳು, ಬ್ರಹ್ಮರಾಕ್ಷಸರು, ವಿನಾಯಕರೇ ಮೊದಲಾದಂತಹ ಭೂತ ಪ್ರಕಾರಗಳು ತುಂಬಿ ತುಳುಕಾಡುತ್ತಿರುವಂತಹ ರಣಧಾರುಣಿ, ಒಂದೊಂದು ಭೂತಗಳು ಕೂಡ, ಒಂದೊಂದು ಪಿಶಾಚಿಗಳು ಕೂಡ ಗದೆ ಹಿಡಿದು ಸಾಗುತ್ತಿರುವಂತಹ ನನ್ನನ್ನು ಹಿಡಿದಳೆದು, ಕೌರವ ನಿನ್ನ ದೇಹದ ರಕ್ತವನ್ನು ಮಾಂಸವನ್ನು ತಿನ್ನುವುದಕ್ಕಾಗಿ ಹಾತೊರೆಯುತ್ತಾ ಇದ್ದೇವೆ ಎನ್ನುವ ಹಾಗೆ ನನ್ನ ಸುತ್ತ ಕೇಕೆ ಹಾಕಿ ನಗುತ್ತಿರುವುದನ್ನು ಕಾಣ್ತಾ ಇದ್ದೇನೆ. ನನ್ನ ಹತ್ತಿರಕ್ಕೆ ಬರುವ ಈ ಭೂತ ಬೇತಾಳಾದಿಗಳನ್ನು ಗದೆಯಿಂದಲೇ ನಿವಾರಿಸಿ ನನ್ನ ಬದುಕಿನ ಉತ್ಕರ್ಷೆಯನ್ನು ಕಾಣುವುದಕ್ಕೆ ಬೇಕಾಗಿ ಆಚಾರ್ಯ ಭೀಷ್ಮರಿಂದ ನಿರ್ದೇಶಿತವಾದ ಗಮ್ಯಸ್ಥಾನವೆನ್ನುವುದೇನುಂಟೋ ಆ ಕಡೆಗೆ ಧಾತು ಗೆಡದೆ ಸಾಗುತ್ತೇನೆ. ನನ್ನ ಅಂಗೈಯಿಂದಲೇ ಮರೆಯಾದಂತ ಆ ಸುಯೋಧನನ ಸ್ಥಿತಿಯನ್ನು ಕಂಡಾವಾಗ ಅಂದನಿರುಪ ಅಪಹಪಿಸಿದ. ಎಲ್ಲಿ ಹೋದ ಸಂಜಯ, ಎಲ್ಲಿ ಹೋದ ನನ್ನ ಮಗ ಸುಯೋಧನ, ಏನಾಗಿ ಹೋದ ಅವನಿಗೆ, ಏನಾಗಿ ಹೋಯಿತು? ಅವನ ಸ್ಥಿತಿಯನ್ನು ಕಂಡು ಕರುಳು ಹಿಂಡಿದಂತ ಅನುಭವವಾಯಿತು ನನಗೆ. ಅವನಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆ ನಾನು. ಇಲ್ಲ, ನಿನ್ನ ಮಗನನ್ನು ಹುಡುಕಿ ಬರುತ್ತೇನೆ, ಹುಡುಕಿ ತರುತ್ತೇನೆ ಎನ್ನುವ ಹಾಗೆ ಹೇಳಿ ಬಂದವನು ನಾನು. ವಿಪರ್ಯಾಸ ನೋಡಿ, 99 ಮಂದಿ ಮಕ್ಕಳ ಮದುವೆಯ ಸಂಭ್ರಮವನ್ನು ತನಗೆ ಕಾಣಬೇಕು ಅಂತ ಅಂದುಕೊಂಡಿಗೂ ಅನಿಸಲಿಲ್ಲ. ಇತ್ತ ಒಬ್ಬ ಮಗಳ ಮದುವೆಯನ್ನು ಕಾಣಬೇಕು ಅಂತ ಆ ಕಣ್ಣು ಅಪಹಪಿಸಲಿಲ್ಲ, ಆ ಕಣ್ಣು ತನಗೆ ಬೇಕು ಅಂತ ಅನಿಸಲಿಲ್ಲ. ಆದರೆ ಅಣ್ಣ ತಮ್ಮಂದಿರ ಮಕ್ಕಳು ಹೊಡೆದಾಡಿ ಸಾಯುವಂತಹ ದೃಶ್ಯವನ್ನು ತನಗೆ ಕಾಣಬೇಕು, ಆ ದೃಶ್ಯವನ್ನು ವ್ಯಾಸಾನುಗ್ರಹದ ಮೂಲಕವಾಗಿ ವ್ಯಾಸರನ್ನು ಬರೆಸಿ ನನಗೆ ಕಾಣಿಸಬೇಕು ಎನ್ನುವ ಹಾಗೆ ಮನಸ್ಸಾಗುತ್ತದೆ ಅಂತ ಆದ್ರೆ ಅಂದಂಡ್ರಿಪಣಿಗೂ ಯುದ್ಧದ ಒಂದು ಆ ಭವಿಷ್ಯತ್ತಿನ ಕುರಿತಾಗಿ
ಆತನು ಕೂಡ ಅನಿಸಿಕೆಯನ್ನು ಹೊಂದಿದ್ದಾನೆ ಅಂತಲೇ ಇದರ ಅರ್ಥ. ಅವನಿಗೂ ಇದರ ಕುರಿತಾದಂತ ಒಂದು ಆಶೆ ಉಂಟು ಅಂತಲೇ ಇದರ ಅರ್ಥ. ಏನು ಮಾಡೋಣ, ಹಸ್ತಿನಾವತಿಯ ವೈಭವ, ಹಸ್ತಿನಾವತಿಯ ಕುರಿತಾದಂತ ಆ ಒಂದು ವೈಭೋಗ ಒಂದು ಕಾಲದಲ್ಲಿ ಇತ್ತು, ಆಚಾರ್ಯ ಭೀಷ್ಮರ ಕಾಲದಲ್ಲಿ. ಆ ಚಂದಿರಾನ್ವಯದ ಧವಳ ಕೀರ್ತಿಯನ್ನು ದಿಗಂತದ ತರಕಾರಿಸುವುದಕ್ಕೆ ಬೇಕಾಗಿ ಗಂಧದ ಕೊರಡಿನಾಗೆ ತನ್ನನ್ನು ತಾನು ತೆಗೆದುಕೊಂಡವರು ಭೀಷ್ಮರು. ಗಂಧದ ಕೊರಡಿನಾಗೆ ತನ್ನನ್ನು ತಾನು ತೆಗೆದುಕೊಂಡರು. ಏನು ಪ್ರಯೋಜನ, ಏನು ಪ್ರಯೋಜನ ಆಯ್ತು ಇದರಿಂದ? ಹಸ್ತಿನಾವತಿಯ ಅರಸು ಮಕ್ಕಳು, 105 ಮಕ್ಕಳು ಅರಮನೆಯಲ್ಲಿ ಆಡಿ ಬೆಳೆದು ನಲಿಯುತ್ತಾ ಇದ್ದಂತಹ ಸಂದರ್ಭವನ್ನು ಕಣ್ಣಿನಿಂದ ಕಂಡವರು ನಾವು. ಆ ದೃಶ್ಯವನ್ನು ಕಂಡು ಆ ಮೂಲಕವಾಗಿ ಚಂದಿರಾನ್ವಯ ಎನ್ನುವಂತಹದ್ದು ಒಂದು ಇದು ಹೊಸತಾದಂತಹ ಒಂದು ಸೋಪಾನ ಎನ್ನುವ ಹಾಗೆ ನಾವು ಭಾವಿಸಿದವರು. ಬರಬರುತ್ತಾ ಬರಬರುತ್ತಾ ಆದಂತಹ ಸ್ಥಿತಿಯನ್ನು ನಾವು ಗಮನಿಸಬಾರದೆ. ಪಾಂಡವರು ಮಾಡಿದಂತಹ ರಾಜಸೂಯ ಅಧ್ವರ ಅಥವಾ ಅವರದ್ದಾದಂತಹ ಪ್ರಕ್ರಿಯೆಗಳು ಇತ್ಯಾದಿಗಳನ್ನೆಲ್ಲವನ್ನು ಗಮನಿಸಿದವಾಗ ಚಂದಿರಾನ್ವಯಕ್ಕೆ ಇದಕ್ಕಿಂತ ದೊಡ್ಡದಾದಂತಹ ಸೌಭಾಗ್ಯ ಇನ್ನೇನು ಬೇಕು ಎನ್ನುವ ಹಾಗೆ ನಾವು ಭಾವಿಸಿದವರು. ಏನು ಧರ್ಮ, ಯಾಕೆ ಧರ್ಮ, ಹೇಗೆ ಧರ್ಮ, ಧರ್ಮ ಅಂದ್ರೆ ಏನು, ಇದನ್ನು ಜಗತ್ತಿಗೆ ಸಾರಭೂತವಾಗಿ ಹೇಳುವುದಕ್ಕೆ ಧರ್ಮರಾಜನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಅಂತ ಧರ್ಮರಾಜ ಈ ಹೊತ್ತಿಗಾಗುವಾಗ ರಾಜ್ಯಲೋಪಿಯಾದನೆ ಹೇಳುವುದಕ್ಕೆ ಬರುವುದಿಲ್ಲ. ಅಲ್ಲದೆ ಇದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರ, ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರ ಈ ಹೊತ್ತಿಗಾಗುವಾಗ ಧರ್ಮಕ್ಷೇತ್ರವಾಗಿಯೇ ಉಳಿಯಿತು. ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರ ಒಂದು ಕುರುಕ್ಷೇತ್ರವಾಗಿ ಹೋಯ್ತೇವೆ ಹೊರತು ಕುರುಕ್ಷೇತ್ರ ಧರ್ಮಕ್ಷೇತ್ರವಾಗಿ ಬೆಳಗಲಿಲ್ಲ, ಬಾಳಲಿಲ್ಲ, ಆ ಸೌಭಾಗ್ಯವನ್ನು ನಾವು ಕಾಣಲಿಲ್ಲ. ಅಲ್ಲದೆ ಇದ್ರೆ ರಾತ್ರಿ ಯುದ್ಧವನ್ನು ಮಾಡುವುದರ ಮೂಲಕವಾಗಿಯೂ ಅಧರ್ಮದ ಆದಿಯನ್ನು ಹಿಡಿದು ಹೇಗಾದರೂ ಮಾಡಿ ಜಯವನ್ನೇ ಸಂಪಾದನೆ ಮಾಡಬೇಕು ಎನ್ನುವಂತಹ ಉದ್ದೇಶವನ್ನು ಧರ್ಮರಾಜಾದಿಗಳು ಕೂಡ ಭಾವಿಸಿದ್ರು ಅಂತಾದ್ರೆ, ತರ್ಕಿಸಿದ್ರು ಅಂತಾದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಬೇರೆ ಇನ್ನೇನುಂಟು? ಕೌರವನ ಸ್ಥಿತಿ ಎಣಿಸುವಾಗ ಆಶ್ಚರ್ಯ ಆಗುತ್ತದೆ. ಹಾಳು ಕೂಪದಲ್ಲಿ ಬಿದ್ದಂತಹ ಹೆಣ್ಣೊಬ್ಬಳಿಗೆ ಮೈಯಲ್ಲಿದ್ದಂತಹ ವಸ್ತ್ರವನ್ನು ಕೊಟ್ಟು ಅವಳ ಮಾನವನ್ನು ಉಳಿಸಿದಂತಹ ಯಯಾತಿಯಲ್ಲಿ ತುಂಬಿದಂತಹ ಸಭೆಯಲ್ಲಿ ಹೆಣ್ಣೊಬ್ಬಳ ಮಾನಾಪಹರಣ ಮಾಡಿದಂತಹ ಕೌರವನಲ್ಲಿ ತನ್ನ ತಂದೆಗೆ ವೃದ್ಧಾಪ್ಯ ಬಂತು ಎನ್ನುವ ಕಾರಣಕ್ಕೆ ಬೇಕಾಗಿ ತನ್ನಲ್ಲಿದ್ದಂತಹ ಯೌವನವನ್ನು ತಂದೆಗೆ ಕೊಟ್ಟು ತಂದೆಯಲ್ಲಿದ್ದಂತಹ ವೃದ್ಧಾಪ್ಯವನ್ನು ತಾನು ಪಡೆದಂತಹ ಕುರುಯಲ್ಲಿ ತಂದೆಯಿಂದಲೇ ಅಧಿಕಾರವನ್ನು ಕಸಿದು ಈಗ ರಾಜ್ಯಭಾರವನ್ನು ಮಾಡುತ್ತಿರುವಂತಹ ಕೌರವನಲ್ಲಿ ಹಬ್ಬ ಸ್ಥಿತಿಯೇ ದುರಂತ. ಇದಕ್ಕಿಂತ ದೊಡ್ಡದಾದಂತಹ ದುರಂತ ಬೇರಿನೇನುಂಟು? ಇದನ್ನೆಲ್ಲವನ್ನು ಕಾಣುವುದಕ್ಕೆ ನಾವು ಇನ್ನು ಉಳಿದು ಬಿಟ್ಟೇವಲ್ಲ, ಇದನ್ನೆಲ್ಲವನ್ನು ನಮ್ಮ ಕಣ್ಣಿನಿಂದ ಕಾಣಬೇಕಾದಂತಹ ಸ್ಥಿತಿ ನಿರ್ಮಾಣ ಆಯ್ತಲ್ಲ, ಇದು ದುಗಡ ಆಗುವುದು. ಅಂತೂ ಯುದ್ಧದಲ್ಲಿ ಈ ಸಂದರ್ಭದಲ್ಲಿ ಆಗಿ ಹೋದಂತಹ ಘಟನೆಗಳನ್ನು ಮೆಲುಕು ಹಾಕುವುದರಲ್ಲಿ ಅರ್ಥ ಇಲ್ಲ. ಈಗ ಧೃತರಾಷ್ಟ್ರ ಅಂತೂ ತನ್ನ ಮಗನಿಲ್ಲದೆ ಅಪಹಪಿಸುತ್ತಾ ಇದ್ದಾನೆ. ಅವನನ್ನು ಅರಸುತ್ತಾ ಬಂದವನು ನಾನು. ಹರಿಯುತ್ತಿರುವಂತಹ ರಕ್ತದೋಕುಳಿಯನ್ನು ಉತ್ತರಿಸಿ ಹೆಣದ ಬವಣೆಗಳನ್ನು ಹತ್ತಿ ಏರಿ ಇಳಿದು ಸಾಗುತ್ತಾ ಬಂದವನು ನಾನು. ಅಪ್ಪ ರಕ್ತ ಅಂತ ನೋಡಿ ಕಾಳಿರಿಸಿದರೆ ಅಲ್ಲಿ ಮಾಂಸ ಮಜ್ಜೆಗಳು ಏನೂ ಇಲ್ಲ ಅಂತ ಅಲ್ಲಿ ಕಾಳಿರಿಸಿದೆ. ರಕ್ತದ ಮಡುವಿನಲ್ಲಿ ನನ್ನ ಕಾಲು ಹೂತು ಹೋಗಿದೆ. ರಕ್ತದ ಈ ಮಡುವಿನಲ್ಲಿ ನಾನು ನಡೆದುಕೊಂಡು ಬರುತ್ತಿರುವಂತಹ ಹೊತ್ತಿಗೆ ಕರುಳ ಬಳ್ಳಿಗಳೇ ಕಾಲನ್ನು ಕಟ್ಟಿ ಹಾಕುತ್ತಾ ಇದ್ದಾವೆ. ಇಂಥ ಸ್ಥಿತಿಯನ್ನು ನಮಗೆ ಈ ಕಣ್ಣಿನಿಂದ ಕಾಣಬೇಕಾದೀತಲ್ಲ. ಹುಡುಕುತ್ತಾ ಹುಡುಕುತ್ತಾ ಬಂದವನು ನಾನು. ಇವ ಎಲ್ಲಿ ಹೋಗ ಅಂತ ಗೊತ್ತಾಗುತ್ತಾ ಇಲ್ಲ. ಸುಯೋಧನ ಸುಯೋಧನ ಎಲ್ಲಿದ್ದೀಯಪ್ಪ ಮಗು? ಕೌರವ ಓ ಯಾರು ಕೌರವ ಇಲ್ಲಿದ್ಯೋ ನೀನು? ಸಂಜಯ ಓ ಪಡವಿ ಬಾಲಕ ನನ್ನನ್ನೇ ಹುಡುಕಿ ಬಂದಿರೆ. ಅಲ್ಲದೆ ಇದ್ರೆ ಮತ್ತಿನ್ನೇನು? ಎಲ್ಲಿದ್ಯಪ್ಪ ನೀನು? ನಿನ್ನನ್ನು ಹುಡುಕುತ್ತಾ ಹುಡುಕುತ್ತಾ ಈ ರಣಧಾರಣೆಯಲ್ಲಿ ನಡೆಯುತ್ತಾ ನಡೆಯುತ್ತಾ ಬಂದವನು ನಾನು. ನೋಡಿ ಸಾಗ್ತಾ ಇದ್ದೇನೆ. ಪಡವಿ ಪಾಲಕ ಭಾಗ್ಯ ದಾಯಕ
ಪಾಂಡವ ವಿದ್ವೇಷ, ಪಾಂಡವ ವಿದ್ವೇಷ. ನಿಷ್ಪಾಂಡವ ಪೃಥ್ವಿಯೇ ನನ್ನ ಜೀವನ ಧ್ಯೇಯ. ಅದು ಒಂದಲ್ಲದೆ ಬೇರಿಂದೇನನ್ನೂ ನೀನು ಗರಿಸಿಕೊಂಡವನಲ್ಲ. ಪಾಂಡವರಿಗೆ ಯಾರು ವಿರೋಧಿಗಳಾಗುತ್ತಾರೋ ಅವರು ನಿನ್ನ ಮಿತ್ರರು ಅಂತ ನೀನು ಭಾವಿಸಿಕೊಂಡ. ಪಾಂಡವ ವಿರೋಧವನ್ನು ಕಟ್ಟಿಕೊಂಡವರೆಲ್ಲರೂ ನಿನ್ನ ವಿರೋಧಿಗಳು. ಪಾಂಡವರಿಗೆ ಯಾರು ಸ್ನೇಹದ ಮಾತುಗಳನ್ನಾಡಿ ಪಾಂಡವರನ್ನು ಯಾರು ಪ್ರೀತಿಸುತ್ತಾರೋ ಅಂತವರ ಜೊತೆ ನೀನು ವಿರೋಧ ಭಾವವನ್ನೇ ಕಟ್ಟಿಕೊಂಡವರು. ಹೌದು, ಹಾಗಾದ್ರೆ ನಿನ್ನಲ್ಲಿದ್ದದ್ದು ಒಂದೇ ಪಾಂಡವ ದ್ವೇಷ. ಇಂದು ಪಾಂಡವರನ್ನು ಕಡಿಯುತ್ತೇನೆ, ಕೊಲ್ಲುತ್ತೇನೆ ಎಂದು ಹೇಳಿದಂತ ನೀನು ಆ ಛಲದ ನುಡಿಯನ್ನೆಲ್ಲವನ್ನು ಮರೆಸಿ ಒಂದೂ ಇಲ್ಲದ ಹಾಗೆ ಒಬ್ಬನೇ ನುಡಿಯದೆ ನೀನು ನಡೀತಾ ಇದೆಯಲ್ಲ, ಎಲ್ಲಿಗೆ ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಓಹೋ, ಅಯ್ಯೋ, ನಮ್ಮ ಪುಣ್ಯದ ಫಲವೇ. ಯಾಕೆ ಸಂಜಯ ಖಂಡಿತವಾಗುತ್ತಾ ಇದ್ದಿ, ಅಲ್ಲದೆ ಇದ್ದೀರಿ ಮತ್ತಿನ್ನೇನು? ಯಾವ ಪುಣ್ಯದ ಫಲವಾಗಿ ನೀನು ಹುಟ್ಟಿ ಬಂದೆ, ನಮ್ಮ ಪುಣ್ಯಮೂರ್ತಿಯಾಗಿ ನೀನು ಹುಟ್ಟಿ ಬಂದೆಯೋ ಎನ್ನುವಾಗೆ ನಾನು ಭಾವಿಸಿದ್ರೆ ಇಲ್ಲ, ನಮ್ಮ ಪುಣ್ಯದ ಫಲ ಹೀಗೇ ಆಗಿ ಹೋಯ್ತಲ್ಲ. ಒಂದು ಕಾಲ ಇತ್ತು ಸುಯೋಧನ, ಕಾಲ ಇತ್ತು ನಾವು ಕಲ್ಪಿಸಿಕೊಂಡದ್ದು. ಯಾವುದು? ಬಿಡದೆ ಬಾಪು ಮಕುಟವ ಅರಿತಾ ಇರಲಿಲ್ಲ, ಚಿತಚ್ಛತ್ರದ ತಂಪಿನಲ್ಲಿ ಹೊರತಾಗಿ ನನ್ನ ನಡೆ ಇರಲಿಲ್ಲ, ಹಾಸನ್ನು ಹಾಸದೆ ನನ್ನ ಪಾದ ಕೆಳಗೆ ಊರುತ್ತಾ ಇರಲಿಲ್ಲ. ನೀನು ನಡೆಯುತ್ತಿರುವಂತಹ ದಾರಿಯಲ್ಲಿ ರತ್ನ ಕಂಬಳಿಯನ್ನು ಹಾಸಿ ಅದರ ಮೇಲೆ ಸುಮವೃಷ್ಟಿಯನ್ನು ಸುರಿದು ಮಹಾರಾಜರೇ ಹೀಗೆ ಬರಬೇಕು, ಇಲ್ಲಿ ಪಾದವನ್ನಿಡಬೇಕು, ಹೀಗೆ ಬರಬೇಕು, ಎಡ ಬಳ ಅತ್ತ ಇತ್ತ ಸುತ್ತಮುತ್ತ 105 ಕಡೆಗಳಲ್ಲಿಯೂ ಅತ್ತ ಇತ್ತ ಕಡೆ ಎಲ್ಲರಲ್ಲಿಯೂ ಜನರನ್ನು ಸೇರಿಸಿ ಛತ್ರ ಚಾಮರಾದಿಗಳನ್ನು ಹಿಡಿದುಕೊಂಡು ನಡೆಯುತ್ತಿರುವಂತಹ ನೀನು ಇಂದು ಹರಿಯುತ್ತಿರುವಂತಹ ರಕ್ತದ ಮಡುವಿನಲ್ಲಿ ಪಾದವನ್ನಿಡುತ್ತಾ ಒಬ್ಬನೇ ನೀನು ಸಾಗುತ್ತಾ ಇದೆಯಲ್ಲ. ಗತ ವೈಭವಗಳೆಲ್ಲ ಜೀವನದ ನೆನಪಿನ ಸ್ಮೃತಿಯ ಬುಟ್ಟಿಯಲ್ಲಿ ಹಾಗೆಯೇ ಉಳಿದು ಹೋಯಿತು. ಸಂಜಯ, ಕಾಣುವುದಕ್ಕಾಗುವುದಿಲ್ಲ ಸುಯೋಧನ. ಇದನ್ನು ನಮ್ಮ ಪಡವಿ ಪಾಲಕನಿಗೆ, ನಮ್ಮ ಭಾಗ್ಯದಾಯನಕನಿಗೆ ಇಂತಹ ಸ್ಥಿತಿ ಬಂತಲ್ಲ ಎನ್ನುವಾಗ ಕಣ್ಣೀರು ಬರುತ್ತದೆ, ದುಃಖ ಆಗುತ್ತಾ ಇದೆ ಸುಯೋಧನ. ನನಗೆ ಈ ಸ್ಥಿತಿಯಲ್ಲಿಯೂ ನಾನು ಕೌರವನನ್ನು ಕಾಣಬೇಕಾಯ್ತಲ್ಲ, ನನಗೆ ಇದನ್ನು ಕಾಣುವುದಕ್ಕೆ ಬೇಕಾಗಿಯೇ ನಾವೆಲ್ಲರೂ ಇನ್ನೂ ಬದುಕಿ ಉಳಿದೇವಲ್ಲ.
ಆಚಾರ್ಯ ದ್ರೋಣರ ಕರಡಿಯಲ್ಲಿ 105 ಮಂದಿ ಮಕ್ಕಳು ನೀವು ಬಳಗದ್ದಾ ಇದ್ದಂತ ಹೊತ್ತಿಗೆ ಆ ವೈಭವವನ್ನು ನಾವು ಕಂಡವರು. ಒಂದೊಂದು ವಿಧಾನದಲ್ಲೂ ಕೂಡ ನೀವು ವಿದ್ಯೆಯನ್ನು ಕಳೆಯುತ್ತಾ ಇರುವಂತಹ ಹೊತ್ತಿಗೆ ಚಂದಿರಾನ್ವಯಕ್ಕೆ ಇನ್ನು ಎದುರಾಗಿ ನಿಲ್ಲಬಲ್ಲಂತಹ ಪಟುಭಟರು ಯಾರೂ ಇಲ್ಲ ಎನ್ನುವ ಹಾಗೆ ನಾವು ಭಾವಿಸಿಕೊಂಡವರು. ಆದರೆ ನೀವು ಕಲಿತಂತಹ ವಿದ್ಯೆ ಏನು, ಆಚಾರ್ಯ ದ್ರೋಣರು ಸರಸ್ವತಿಯ ವರಪುತ್ರರಾದಂತಹ ಕೃಪಾಚಾರ್ಯರು ನಿಮಗೆಲ್ಲ ಏನನ್ನು ಬೋಧಿಸಿದರು, ಆ ವಿದ್ಯೆಯನ್ನು ನೀವು ಉಪಯೋಗಿಸಿಕೊಂಡಂತಹ ರೀತಿ ನೋಡಿದರೆ ದುಃಖ ಆಗುತ್ತದೆ. ಯಾಕೆ ಹೀಗೆಲ್ಲ ನೀವು ಆಗಿ ಹೋದಿರಿ ಅಂತ ನನಗೆ ಅರ್ಥ ಆಗುತ್ತಾ ಇಲ್ಲ. ಏನು ಸಾಮಾನ್ಯದವರು ನಿಮಗೆ ವಿದ್ಯೆಯನ್ನು ಬೋಧಿಸಿದವರು ಅಲ್ವಲ್ಲ? ಹಾಗಾದ್ರೆ ಆ ನೀವು ಕಲಿತಂತಹ ವಿದ್ಯೆ ನಿಮ್ಮ ಕಾಲಿಗೆ ಅದು ವರಪ್ರದಾನ ಆಗುವುದಕ್ಕಿಂತಲೂ ಅದು ಶಾಪ ರೂಪವಾಗಿಯೇ ನಿಮಗೆ ಪರಿಣಮಿಸಿದ್ದೆವೋ ಏನೋ? ನಾವೇ ಕಚ್ಚಾಡುವ ಹಾಗಾಯಿತು ಎನ್ನುವುದಲ್ಲವೇ ನಿನ್ನ ದುಃಖದ ಧ್ವನಿ. ಅಲ್ಲದೆ ಇದ್ರೆ ಕಲಿತಂತಹ ವಿದ್ಯೆಯನ್ನು ವಿವೇಕದಿಂದ ಅರ್ಥ ಮಾಡಿಕೊಂಡು ಆ ಮೂಲಕವಾಗಿ ತಾನೇನು ಎನ್ನುವುದನ್ನು ತಿಳಿದು ಆ ವಿದ್ಯೆಯ ಮೂಲಕವಾಗಿ ಪ್ರಪಂಚ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಪ್ರಪಂಚಕ್ಕೆ ಮಾರ್ಗದರ್ಶಕರಾಗಿ ನಾವು ಬಾಳಬೇಕಾದವರು ನೀವು. ನೀವು ಆದಂತಹ ರೀತಿಯನ್ನು ಗಮನಿಸಿದರೆ ಸುಯೋಧನ ಇಂದು ನಿನ್ನಯ ಮಂದ ಮತ್ತಿಗೆ ಮಂಕು ಕವಿಯಿದ್ದಲ್ಲ, ಉಳಿದ ಯಾವುದೂ ನಿನಗೆ ಗೋಚರ ಆಗಲಿಲ್ಲ. ಪಾಂಡವ ದ್ವೇಷದ ಮುಂದೆ ಸಮಗ್ರವಾಗಿದ್ದಂತ ನೀನು ಸಂಪಾದನೆ ಮಾಡಿದಂತ ಎಲ್ಲವನ್ನು ನೀನು ಈ ಹೊತ್ತಿಗಾಗುವಾಗ ಕಳೆದುಕೊಂಡೆ. ನೀನು ಯಾರನ್ನೆಲ್ಲ ಕಳೆದುಕೊಂಡೆ? ಗುರುಕುಲದ ಪಿತಾಮಹರಾದಂತಹ ಆಚಾರ್ಯ ಭೀಷ್ಮರನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮಗಾಯಿತು. ಉಭಯಕುಲ ಬಿಲ್ಲಂಜರಾದಂತಹ ಆಚಾರ್ಯ ದ್ರೋಣರನ್ನು ಕಳೆಯುವಂತಹ ಸ್ಥಿತಿ ಬಂತು. ಓ, ಹೆಚ್ಚೇಕೆ? ನಿನ್ನ 99 ಮಂದಿ ಸಹೋದರರನ್ನು ಕಳೆದುಕೊಂಡು ಈ ಹೊತ್ತಿಗಾಗುವಾಗ ಯಾರೂ ಇಲ್ಲದೆ ಇದ್ದಂತ ಏಕಾಂಗಿಯಾದಂತಹ ಸ್ಥಿತಿಯಲ್ಲಿ ನೀನು ಬಂದು ನಿಂತಿದ್ದಿ ಅಂತ ಆದ್ರೆ ಇದಕ್ಕೆ ನಿನ್ನ ಮಂದ ಮಂದಿಗೆ ಕಾರಣ ವಹಿಸುವುದನ? ಓಹೋ, ಇದಕ್ಕೆಲ್ಲ ಕಾರಣ ಇಂದು ನಿನ್ನಯ ಮಂದಮತಿಯಲ್ಲಿ ಸಂಗರೆಲ್ಲರೂ. ಹೌದೇ ಅಲ್ಲ, ನಿನ್ನನ್ನು ದೂರುವುದು, ನಿನ್ನನ್ನು ದೂರಿ ಏನು ಪ್ರಯೋಜನ ಹೇಳು? ನಿನ್ನ ಸುತ್ತಲೂ ಬಳಸಿ ನಿಂತ ವ್ಯಕ್ತಿಗಳು ನಿನ್ನನ್ನು ಈ ರೀತಿಯಾಗಿ ಪ್ರೇರೇಪಿಸಿದರೋ ಏನು ಅಲ್ಲ? ನಿಮ್ಮನ್ನ ಎಲ್ಲರನ್ನು ಜೊತೆಯಲ್ಲೇ ಕಾಣುವಂತ ಒಂದು ಸುಯೋಗ, ಆ ಸೌಭಾಗ್ಯ, ಕೌರವ ಪಾಂಡವರು 105 ಮಂದಿ ಮಕ್ಕಳು ಜೊತೆಯಲ್ಲೇ ಹಸ್ತಿನಾವತಿಯ ಅರಮನೆಯಲ್ಲೇ ಬಾಳಬಹುದಾದಂತ ಒಂದು ಸುಯೋಗ, ಅದನ್ನು ಕಾಣುವಂತ ವೈಭವ ನಮಗೆ ಇಲ್ಲದಾಗಿ ಹೋಯ್ತೋ ಏನು? ನಾವು ಮಂದಭಾಗ್ಯರು, ನಿನ್ನನ್ನು ದೂರುವುದು ಯಾಕೆ ಹೇಳಿ? ನಿನ್ನನ್ನು ಯಾಕೆ ದೂರಬೇಕು? ನಿನ್ನನ್ನು ದೂರಿ ಏನು ಪ್ರಯೋಜನ? ಇಲ್ಲ, ನಾವು ಹತಭಾಗ್ಯರು, ನಾವು ಮಂದಭಾಗ್ಯರು, ನಮಗೆ ಅದನ್ನು ಕಾಣುವಂತ ಭಾಗ್ಯ ಇಲ್ಲದಾಗಿ ಹೋಯ್ತು. ಎಲ್ಲರೂ ಸಂದು ಹೋದರು. ಏಕಾಂಗಿಯಾಗಿ ನೀನಿಂದು ಉಳಿದೆ, ಯಾರಲ್ಲಿಯೂ ಮಾತಾಡದೆ ಇಂದು ಈ ರಣದ ಪಡುವಿನಲ್ಲಿ
ಈ ರೀತಿಯಾಗಿ ನಡೆಯುತ್ತಾ ಇದೆಯಲ್ಲ, ಏನು ಯಾರಲ್ಲಿಯೂ ಹೇಳದೆ ಸಂಧಿ ವಿಗ್ರಹಿಯಾಗಿ ಬಂದಂತಹ ಕೃಷ್ಣನಲ್ಲಿ ದುರವೀಲ್ಯವನ್ನು ಕೊಟ್ಟೆ ನೀನು. ಹೌದು, ಹೋಗುವಾಗ ಅವನು ಹೇಳಿದ, ಯಾರಾದರೂ ಹಿರಿಯರು ಇದನ್ನು ಹೇಳಿದರು ಅಂತಾದ್ರೆ ದುರವೀಲ್ಯವನ್ನು ತಪ್ಪಿಸುತ್ತೇನೆ ನಾನು, ಇದ್ದವೇ ಆಗಬೇಕು ಅಂತ ಏನು ಇಲ್ಲ ಎನ್ನುವ ಹಾಗೆ. ಹೌದು, ಹಾಗಾದ್ರೆ ಯಾರಲ್ಲಿಯೂ ಹೇಳದೆ ಏನು ಕೃಷ್ಣನಲ್ಲಿ ಕೃಷ್ಣನನ್ನು ಹುಡುಕಿ ಅವನಿಗೆ ಆನತನಾಗಿ ಏನು ಸಂಧಾನವನ್ನು ಮಾಡಿಕೊಳ್ಳಬೇಕು ಎನ್ನುವಂತ ಉದ್ದೇಶದಿಂದ ರಣಧಾರನಿಗೆ ಬೆನ್ನು ಹಾಕಿ ನೀನು ಹೋಗುತ್ತಾ ಇದೆಯೋ? ಅಲ್ಲ, ಯಾವುದೂ ಬೇಡ, ಏನೂ ಬೇಡ ಎನ್ನುವಾಗಿ ಏಕಾಂಗಿಯಾಗಿ ತಾನು ಇರಬೇಕು ಎನ್ನುವಾಗಿ ಭಾವಿಸಿ ಹೋಗುತ್ತಾ ಇದೆಯೋ? ಒಂದೂ ಅರ್ಥ ಆಗುವುದಿಲ್ಲ ಸುಯೋಧನ, ಎಲ್ಲಿ ಸಾಗುತ್ತಾ ಇದ್ದಿ, ಏನು ಎತ್ತ ಸಾಗುತ್ತಾ ಇದ್ದಿ ಸುಯೋಧನ? ಸಂಜಯ, ಆಳವಾದಂತಹ ದುಃಖವನ್ನು ಮನಸ್ಸಿನಲ್ಲಿ ಮಡುಗಟ್ಟಿಕೊಂಡು ಭವಿಷ್ಯತ್ತಿನ ಕೌರವನ ಜೀವನದ ಬಗ್ಗೆ ಲಕ್ಷ್ಯವನ್ನಿರಿಸಿ ವಿಮರ್ಶಾತ್ಮಕವಾಗಿಯೂ ದುಃಖಿತನಾಗಿ ನೀನಾಡುತ್ತಿರುವಂತಹ ನಿನ್ನ ಮಾತು ನಿನ್ನ ಪ್ರಬುದ್ಧತೆಯನ್ನು ಸೂಚಿಸುತ್ತದೆ. ನಿನ್ನ ಮೈ ಮೇಲೆ ಆಗಿರುವಂತಹ ಗಾಯ ಬರುವ ಕಾಲಕ್ಕೆ ನೀನೂ ಕೂಡ ಒಂದಷ್ಟು ಆಘಾತಕ್ಕೆ ಒಳಗಾಗಿದ್ದಿ ಎನ್ನುವುದನ್ನು ಸೂಚಿಸುತ್ತದೆ. ನೀನು ಹೇಳದೇ ಇದ್ರೂ ನನಗದು ಅರ್ಥ ಆಗ್ತದೆ. ಯಾಕೆಂದ್ರೆ ಪಾಂಡವ ದ್ವೇಷವನ್ನು ಹೊಂದಿದವರು ಯಾರೂ ಇರಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ಏನು ಸಾಧ್ಯಕ್ಕೆ ಬಂದ ಕಡಿದು ಕೆಡಹುತ್ತೇನೆ ಎನ್ನುವ ಹಾಗೆ ಎಲ್ಲಿದ್ರೋ ಏನೋ ವ್ಯಾಸರು ಓಡಿ ಬಂದ್ರು, ತಡೆದು ನಿಲ್ಲಿಸಿದ್ರು, ಸಮಾಧಾನ ಮಾಡಿ ಕಳುಹಿಸಿಕೊಟ್ರು. ಹಾಗಾದರೆ ನನಗೆ ಬೇಕಾಗಿ ನೀನು ಈ ಕುರುಧಾರಣೆಯಲ್ಲಿ ಆಘಾತಕ್ಕೆ ಒಳಗಾದೆ. ವ್ಯಾಸಾನುಗ್ರಹದಿಂದಲೇ ಈ ಹೊತ್ತು ನಿನ್ನ ಜೀವವನ್ನು ಉಳಿಸಿಕೊಂಡಿದ್ದಿ ಅಂತಾದರೆ ಕೃಷ್ಣನ ಜೊತೆಯಲ್ಲಿ ಆನತನಾಗಿ ನತಮಸ್ತಕನಾಗಿ ನಾನು ಈ ಹೊತ್ತು ಸಂಧಿಯನ್ನು ಮಾಡುವುದಕ್ಕೆ ಮತ್ತೆ ಹೊರಟಿದ್ದೇನೋ? ಆಶಾವಾದದ ಒಂದು ಭಾಗ ಇನ್ನೂ ನಿನ್ನಲ್ಲಿ ಉಳಿದಿದೆ. ಇನ್ನಾದರೂ ನಾನು ಬದುಕುವುದಕ್ಕೆ ಮನ ಮಾಡುತ್ತೇನೋ? ಆ ಭಾವನೆಯನ್ನು ಕೌರವ ಹೊಂದಿಯಾನೋ? ಸಂಜಯ, ಈ ಬಗ್ಗೆ ನಾನು ಇಲ್ಲಿಯವರೆಗೆ ವಿಮರ್ಶಿಸುತ್ತಲೇ ಕೈಯಲ್ಲಿರುವ ಗದೆಯನ್ನು ಹಿರಿದು ಮುಂದುವರಿಯುತ್ತಾ ಇದ್ದೇನೆ. ಯಾವ ಯಾವ ಮನಸ್ಸಿನ ಭಾವನೆಯನ್ನು ವ್ಯಕ್ತಪಡಿಸಿದೆಯೋ ಅದಕ್ಕೆಲ್ಲ ಉತ್ತರ ಒಂದೇ, ಏನು ಮಾಡೋಣ? ಆದಡಲೆ ಸಂಜಯ, ಆದಡಲೆ ಸಂಜಯ, ನೀಸುಕೃತ ವಿಷಾಲವನವದು ಸೀದು ಹೋದರೆ, ಸೀದು ಹೋದರೆ ಜಯ ಸಿರಿಯ ಜಂಗುಳವ ಚಾಲಿದರೆ, ಜಯ ಸಿರಿಯ ಜಂಗುಳವ ಜಾರಿದರೆ, ಹೌದು ಆಧರಿಸುವವರಾರು, ಆಧರಿಸುವವರ ದೊರೆದನು ಪ್ರತಿಕೂಲಾದಿಯುಂಟೇ ದುಃಖ ಬನಿ ತುಂಬಿದ ದೊರೆದನು. ವ್ಯಾಸಾನುಗ್ರಹದಿಂದಲೇ ಪ್ರಪಂಚವನ್ನು ಬೆಳೆದಂತಹ ಪ್ರಪಂಚವನ್ನು ಕಂಡಂತಹ ಪಿಂಡಗಳು ನಾವು ಹೌದು ಅಂತಾದರೆ ವ್ಯಾಸರದ್ದಾದಂತಹ ದೃಷ್ಟಿ ಯಾವತ್ತೂ ಕೂಡ ಅದು ಶೂನ್ಯವಾಗುವುದಕ್ಕೆ ಸಾಧ್ಯವಿಲ್ಲವಲ್ಲ. ಚಂದ್ರವಂಶದ ಜಲರಾಶಿ ಎಡೆವರಿತುದು ವಿಚಿತ್ರನಲ್ಲಿ. ಒಂದು ಕಾಲಕ್ಕೆ ವಿಚಿತ್ರವೀರ್ಯನ ಕಾಲದಲ್ಲಿ ಮುಂದೆ ಹಸ್ತಿನಾವತಿಗೆ ಯಾರು ಅಂತ ಪ್ರಶ್ನೆ ಬಂದಿತ್ತು. ಆ ಕಾಲಕ್ಕೆ ಉತ್ತರ ಕೊಟ್ಟವರು ಯಾರು ಅಂತ ಕೇಳಿದರೆ ಭಗವಾನ್ ಬಾದರಾಯಣರು. ಹೌದು, ನಮ್ಮ ಅಪ್ಪ ಹುಟ್ಟಿದ್ದಿರಬಹುದು, ಪಾಂಡು ಚಕ್ರವರ್ತಿ ಹುಟ್ಟಿದ್ದಿರಬಹುದು, ವಿದುರ ಹುಟ್ಟಿದ್ದಿರಬಹುದು, ಅದು ವ್ಯಾಸಾನುಗ್ರಹದಿಂದಲೇ. ಹಾಗಾದರೆ ಅಂತಹ ಒಂದು ಪ್ರಮೇಯ ಮತ್ತೊಮ್ಮೆ ಉದ್ಭವ ಆದದ್ದು ಯಾವಾಗ? ನಮ್ಮಪ್ಪನಿಗೆ ಹಸ್ತಿನಾವತಿಗೆ ಮುಂದೆ ಯಾರು ಎನ್ನುವಂತಹ ಭವಿಷ್ಯ ಅವರ ಸ್ಮೃತಿ ಪಟಲದಲ್ಲಿ ಗೋಚರವಾದಂತಹ ಕಾಲಕ್ಕೆ. ಹಾಗಾದರೆ ವ್ಯಾಸಾನುಗ್ರಹ ಎನ್ನುವುದು ಸುಳ್ಳಾಗುವುದಿಲ್ಲ,
ಅದು ಹೌದು ಅಂತಾದರೆ ನೀವು ಹೇಳಿದಂತಹ ಮಾತೆ ದೃಷ್ಟಾಂತವಾಗುತ್ತದೆ. ಈಗಲೂ ಪಡವೆ ಪಾಲಕನಾಗಿ ನನ್ನನ್ನು ಕಾಣುತ್ತೀರಿ ಅಂತಾದರೆ ಅದಕ್ಕೆ ಕಾರಣ ವ್ಯಾಸರ ಅನುಗ್ರಹದಿಂದ ಹುಟ್ಟಿದವ ಇವ ಎನ್ನುವುದರಿಂದ. ಆದುದರಿಂದಲೇ ಅಲ್ಲದೆ ನಿಯೋಗ ಎನ್ನುವಂತಹದ್ದೊಂದು ಅರ್ಥ ಮೂಲವಾಗಿಯೇ ಹುಟ್ಟಿಕೊಂಡದ್ದು. ಹೌದು, ಅದು ಹೌದು ಅಂತಾದರೆ ಈ ಕಾಲಕ್ಕೆ ನಾನು ನಿಷ್ಪಾಂಡವ ಪೃಥ್ವಿ ಎನ್ನುವುದನ್ನು ಯಾಕಾಗಿ ಪ್ರಯತ್ನಿಸಿ ಅದರಲ್ಲಿ ಸಾಧಿತನಾಗಿದೆ, ಆ ಪ್ರಯತ್ನಕ್ಕೆ ನಾನು ಯಾಕೆ ಮುಂದಾದೆ, ಇದಕ್ಕೆ ಪ್ರತ್ಯೇಕವಾದ ವಿವರಣೆ ಬೇಕು ಅಂತ ಇಲ್ಲ. ನಿಜವಾಗಿಯೂ ನ್ಯಾಯೋಚಿತವಾಗಿ ಹಸ್ತಿನಾವತಿಯ ಸಿಂಹಾಸನವನ್ನು ಏರುವುದಕ್ಕೆ ಅರ್ಹತೆಯನ್ನು ಹೊಂದಿದವ ಕೌರವ ಮಾತ್ರ, ಕಾಡಿನಲ್ಲಿ ಹುಟ್ಟಿದಂತಹ ಪಾಂಡವರಲ್ಲ. ಹಾಗಾದರೆ ಅಕ್ರಮವಾಗಿ ಯಾವುದನ್ನು ಸಾಧಿಸುವುದಕ್ಕೆ ತೊಡಗುತ್ತಾರೋ ಅದರ ವಿರುದ್ಧವಾದಂತಹ ನನ್ನ ಹೋರಾಟ ಅದು ಉಸಿರಿರುವವರೆಗೂ ಸಾಗುತ್ತದೆ. ಹಾಗಾಗಿ ಹಿರಿಯರು ಮಾಡಿದಂತಹ ತಪ್ಪನ್ನು ಸರಿ ಮಾಡುವುದಕ್ಕೆ ಬೇಕಾಗಿ ಹೋರಾಟವೇ ಜೀವನ ಅಂತ ಇಲ್ಲಿಯವರೆಗೆ ಸಾಗಿ ಬಂದವ ಈ ಕೌರವ. ಏನು ಪ್ರಯತ್ನಗಳನ್ನು ಮಾಡಿದೆ, ಬಂದಂತಹ ಕೃಷ್ಣನಲ್ಲಿ ಸಾರಿ ಸಾರಿ ಹೇಳಿದೆ, ಕೃಷ್ಣ ನಾನು ಭೂಮಿಗೆ ಬೇಕಾಗಿ ಬಯಸಿದವನಲ್ಲ, ಯಾರಿಗೆ ಸಿಗಬೇಕು ಈ ರಣಧಾರಣೆ ಎನ್ನುವುದನ್ನು ಧಾರಿಣಿ ಪತಿಯಾದಂತಹ ನೀನೇ ಬಲ್ಲೆ. ಹಾಗಾಗಿ ರಣವೀಣ್ಯ ಕೊಡುವ ಕಾಲಕ್ಕೆ ಹೇಳಿದ್ದೆ ಈ ಹಸ್ತಿನಾವತಿಯೇ ಇದು ಹರಿವಾಣದಲ್ಲಿ ಉಂಟು, ಈ ಕೈಯಲ್ಲಿರುವ ರಣವೀಣ್ಯದ ಹರಿವಾಣವೇ ಹಸ್ತಿನಾವತಿ, ಇದರಲ್ಲಿರುವಂತಹ ಐದು ವೀಣ್ಯದ ಎಳೆಗಳೇ ಪಂಚಭೂತಗಳಿಗೆ ಸಾಕ್ಷಿ, ಇದರಲ್ಲಿರುವಂತಹ ಒಂದು ಅಡಿಕೆ ಇದು ಏಕಲಕ್ಷಕ್ಕೆ ಸಾಕ್ಷಿ, ಇದು ನನ್ನ ತಲೆಯೂ ಹೌದು. ಹಾಗಿದ್ರೆ ಯಾರಿಗೆ ಸಿಗಬೇಕು? ಅದು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ನಿರ್ಣಯ ಆಗಿದೆ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಹೌದು ಅಂತಾದರೆ ಧರ್ಮಿಷ್ಠರಾದವರಿಗೆ ಅದು ಸಿಗಲಿ, ನನಗೇ ಬೇಕು ಅಂತ ಎಲ್ಲಿಯೂ ನಾನು ವಂಚಿತನಾಗಿ ಹೇಳಿದ್ದಿಲ್ಲ. ಆ ಪ್ರಯತ್ನದಲ್ಲಿಯೇ ಧರ್ಮನಿಷ್ಠನಾಗಿಯೇ ಮುಂದುವರಿದೆ ಅಂತಾದರೆ ನನ್ನ ಪಾಲಿಗೆ ಪ್ರಾಪಿಸಿದ್ದು ಸೋಲು ಸಂಜಯ ಸೋಲು. ಇಷ್ಟೇ ಹೇಳಬಲ್ಲೆ. ಆದಡಲೆ ಸಂಜಯನೇ ನೀ ಕೇಳಿ, ವಿಶಾಲವಾದಂತಹ ಸುಕೃತ ನಾದಂತ ಉಪನಿಷ್ಠತಿ ಎನ್ನುವ ಹಾಗೆ ರಾಜ್ಯರಾದವರು ಹೇಳಿದ್ದಾರೆ. ನಾವು ಪಡ್ಕೊಳ್ಳುವುದೇನನ್ನು ಅಂತ ಕೇಳಿದರೆ ನಾವು ಎಷ್ಟನ್ನು ಗಳಿಸ್ತೇವೋ ಅಷ್ಟನ್ನೇ. ಹಾಗಾದರೆ ಸುಕೃತ ವಿಶೇಷವಾಗಿ ನನಗೇನು ಬರೆಯಲ್ಪಟ್ಟಿದೆಯೋ, ಏನು ಎಷ್ಟು ಎನ್ನುವ ಹಾಗೆ ಪೂರ್ವ ನಿರ್ಧಾರಿತವಾಗಿದೆಯೋ ಅದನ್ನು ಮೀರುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಸಂಜಯ ಆದಿ ವಿಶಾಲ ಸುಕೃತ ವನವದು ಸೀದು ಹೋದರೆ, ನನ್ನಲ್ಲಿರುವಂತಹ ಸುಕೃತ ವಿಶೇಷ ಅದು ಸೀದೇ ಹೋಯಿತು, ಅದರಲ್ಲಿ ಕರ್ಮದಲ್ಲಿ ಸುಕೃತವಾಗಿ ನಿನಗೆ ಅನುಭವಿಸುವುದಕ್ಕೆ ಸಾಧ್ಯ ಉಂಟು ಎನ್ನುವುದು ಎಲ್ಲವೂ ಕೂಡ ಬೆಂದು ಕರಟಿ ಸೀದು ಹೋಗಿ ಆಯಿತು ಅಂತಾದರೆ ಮತ್ತೆ ಅದರಲ್ಲಿ ಹಸಿರನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ. ಜಯಲಲನೆ ಮೊನ್ನೆ ಮೊನ್ನೆಯವರೆಗೂ ನನ್ನ ತೋಳ ಜಗ್ಗೆಯ ಮೇಲೆ ವಿರಾಜಮಾನಲಾಗಿದ್ದವಳು ಈ ಕಾಲಕ್ಕೆ ನನ್ನ ಜಂಗೆಯನ್ನು ಬಿಟ್ಟು ಆ ಕಡೆಗೆ ಸಾಗಿ ಹೋಗ್ತಾಳೆ ಅಂತಾದ್ರೆ ಆಧರಿಸುವವರಾರು? ವಿಧಿ ಹಣೆಯಲ್ಲಿ ಬರೆದಂತಹ ಬರಹ ಅದು ಒಣಕೆಯಲ್ಲಿ ಉಂಟು ಅಂತಾದ್ರೆ ಅದನ್ನು ಎಲೆಯಲ್ಲಿ ಉಜ್ಜಿದ್ರೆ ಅದು ಸಾಗು ಹೋಗುವಂತದ್ದಲ್ವಲ್ಲ. ವಿಧಿ ಬರೆದ ಆದಿ ಅಕ್ಷರ ಎನ್ನುವುದೇನುಂಟು, ಅದು ಕ್ಷರವಾಗದೆ ನಾಶವಾಗದೆ ಉಳಿಯುವುದು ಹೌದು ಅಂತಾದರೆ ಅದಕ್ಕೆ ಪ್ರತಿಕೂಲಾದಿಯನ್ನು ಹೇಳುವುದಕ್ಕೆ ವಿಧಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ ತಾನೆ. ಅನುಭವ ಅಂತಲ್ಲ ಸಂಜಯ, ನಾನು ಅನುಭವಿಸಿದ್ದಿದು ಯಾವ ಪ್ರಯತ್ನದಿಂದಲೂ ಸಾಧ್ಯವಾಗದೆ ನನಗೆ ಈ ಸ್ಥಿತಿ ಬರ್ತದೆ ಅಂತಾದರೆ ನಿಮ್ಮಂತಹ ಹಿರಿಯರ ಹಾರೈಕೆ ಇತ್ತು, ನನಗಿಷ್ಟು ಸೈನ್ಯ ಬಲವಿತ್ತು, ನನಗಿಷ್ಟು ಬೆಂಬಲ ಇತ್ತು, ಈ ಗತಿ ಬರ್ತದೆ ಅಂತಾದರೆ ಎಲ್ಲದಕ್ಕೂ ಕಾರಣ ಆ ವಿಧಿ ಬರಹ. ಹಾಗಾಗಿ ಹೇಳ್ತೇನೆ, ಅನ್ಯಥಾ ನಿಮ್ಮನ್ನು ದೂಷಿಸಲಾರೆ. ಯಾರ ಮೇಲೂ ಈ ಕಾಲದಲ್ಲಿ ನನಗೆ ಹಗೆ ಎನ್ನುವುದು ಉಳಿದಿಲ್ಲ. ನನ್ನ ಹಣೆಯಲ್ಲಿ ಬರೆದಿರುವುದಿಷ್ಟು, ಇದನ್ನು ಅನುಭವಿಸಬೇಕು ಸಂಜಯ ನಾನು. ಹಾಗಾದ್ರೆ ಇದನ್ನು ಅನುಭವಿಸಲೇಬೇಕು ಎನ್ನುವ ಕಾರಣಕ್ಕಾಗಿ ಹೊರಟು ನಿಂತಿದ್ಯೋ? ಈ ರಣಧಾರಣೆಯಲ್ಲಿ ರಣಕ್ಕೆ ಬೆನ್ನು ಹಾಕಿ ಈ ರೀತಿಯಾಗಿ ನೀನು ಬರಬೇಕು ಅಂತಾದ್ರೆ ಏನು ನಿನ್ನ ಉದ್ದೇಶ? ಹೇಳಲೇಬೇಕು ಸಂಜಯ. ಯಲವೋ ಸಂಜಯನಿಗೆ ಕೇಳು.
ನನ್ನದ್ದಾದಂತಹ ಜೀವನ ಯಾತ್ರೆಯನ್ನು ಮುಂದುವರಿಸುವುದಕ್ಕೆ ತೊಡಗಿದಂತಹ ಕಾಲಕ್ಕೆ ಆತ್ಮೀಯನಾಗಿ ಪ್ರಾಜ್ಞನಾಗಿ ನನ್ನ ಅಂತಃಕರಣ ಕಲಕುವ ಹಾಗೆ ನೀನು ಕೇಳುತ್ತೀ ಇಂತಾದರೆ ನನ್ನಲ್ಲಿಯೇ ಮನಸ್ಸಿನಲ್ಲಿ ಮೌನವಾಗಿ ಹುದುಗಿದಂತಹ ವಿಚಾರವನ್ನು ನಾನು ಹೇಳದೆ ಉಳಿಯುವಂತಹ ಪರಿಸ್ಥಿತಿಗೆ ಬಂದೆ. ಏನ ಬೇಳಲಿ ನಿನಗೆ? ನಾನು ಹೊರಟದ್ದು ಯಾವ ಆ ಕೌರವ ನೀವು ಕಂಡಿದ್ದೀರೋ, ನಿಷ್ಪಾಂಡವ ಪೃಥ್ವಿ ಎನ್ನುವಂತಹ ಧ್ಯೇಯವನ್ನು ಹೊಂದಿದಂತಹ ಭಾವವನ್ನು ಹೊಂದಿದಂತಹ ಕೌರವನಿದ್ದಾನೋ ಅದೇ ಕೌರವನಾಗಿ ಸಂಜಯ ಈ ಕಾಲದಲ್ಲಿಯೂ ನಾನು ಮುಂದುವರಿಯುತ್ತಾ ಇರುವುದು ನನಗೀಗಲೂ ವಿಶ್ವಾಸ ಇದೆ. ಏನು ಏನು ಬಲ್ಲೆಯ? ಪಾಂಡು ತನೆಯರಂತಾದಂತಹ ಶಿರವನ್ನು ನಾನು ತರೆಯುತ್ತೇನೆ ತರೆಯುತ್ತೇನೆ ತರೆಯುತ್ತೇನೆ. ಯಾವ ಇದುವರೆಗಿನ ಯುದ್ಧ ಭೂಮಿಕೆಯಲ್ಲಿ ನಮಗೆ ಪ್ರಧಾನವಾಗಿ ಕಂಡುಬಂದನೋ ಭೀಷ್ಮಾರ್ಜುನ ದ್ರೋಣಾರ್ಜುನ ಕರ್ಣಾರ್ಜುನ ಎನ್ನುವ ಹಾಗೆ ಪೂರ್ವಪದ ಸ್ಥಾಯಿಯಾಗಿ ಈ ಯುದ್ಧ ಭೂಮಿಯಲ್ಲಿ ನರನು ನಾರಾಯಣನು ಅನ್ಯೋನ್ಯವಾಗಿ ಸಾಗಿದಂತಹ ರಥದಲ್ಲಿ ವಿಜೃಂಭಿಸಿ ನಮ್ಮ ಪಾಲಿಗೆ ಕಂಟಕಪ್ರಾಯನಾದಂತಹ ಅರ್ಜುನನಿದ್ದಾನೋ ಅವನನ್ನು ಕೊಲ್ಲುತ್ತೇನೆ ಕೊಲ್ಲುತ್ತೇನೆ ಅವನನ್ನು ಅರಿಯುತ್ತೇನೆ. ಆ ಮೂಲಕವಾಗಿ ಯುದ್ಧ ಭೂಮಿಯಲ್ಲಿ ನಾನು ಮುಂದುವರಿಯಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ಸಂಜಯ ಸುಯೋಧನ ಭೀಮಸೇನನು ನೀನು ಗದಾ ಯುದ್ಧವನ್ನು ಮಾಡುತ್ತಾ ಇದ್ದವರು, ಆ ಹೊತ್ತಿಗೆ ನೀನು ರಣಕ್ಕೆ ಬೆನ್ನು ಹಾಕಿದವನು, ಅದು ಭೀಮಸೇನನ ಕರ್ಕಶದ ಧ್ವನಿ ಈಗಲೂ ಕೇಳುತ್ತಾ ಉಂಟು ರಣಧಾರಣಿಯಲ್ಲಿ, ಅದು ಮೂದರಿಸಿಕೊಂಡು ಬರುತ್ತಾ ಇದ್ದಾನೆ. ಏನು ಮರೆತಿದ್ದಾನೆ ಅಂತ ಭಾವಿಸಿದ್ದೀಯೋ? ಯಾಕೆ ಹಾವನ್ನು ಕಂಡರೆ ಕರುಣ ಮಾರ್ಮಲೆದು ನಿಲ್ಲುತ್ತದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಉಂಟೋ ಸಂಜಯ? ಅದು ಜನ್ಮತಃ ಬೆಳೆದು ಬಂದದ್ದು. ತಾಯಿಯ ಹೊಟ್ಟೆಯಲ್ಲಿ ಪಾಂಡು ಚಕ್ರವರ್ತಿಗೆ ಮಕ್ಕಳಾಯಿತು ಎನ್ನುವುದನ್ನು ಕೇಳಿದಾಗ ಉಳಿಯುವುದಕ್ಕೆ ಆಸ್ಪದ ಇಲ್ಲದೆ ನಮ್ಮ ತಾಯಿ ಕುಂದಿಕೊಂಡ ಪರಿಣಾಮದಲ್ಲಿ ಪ್ರಪಂಚಕ್ಕೆ ನಾವು ಬೆಳಕನ್ನು ಕಂಡು ಆ ಮೂಲಕವಾಗಿ ಜನ್ಮಿಸಿದವರು ಹೌದು ಅಂತಾದರೆ ಪಾಂಡವ ದ್ವೇಷ ನಮಗೆ ಜನ್ಮ ಸದೃಶವಾಗಿ ಬಂದದ್ದು. ಈ ಕಾಲಕ್ಕೆ ನನ್ನ ಜೀವನದ ಅಜನ್ಮ ಶತ್ರುವಾಗಿ ಉಳಿದುವ ಆ ಭೀಮಸೇನ ಹೌದು ಅಂತಾದ್ರೆ ಅದನ್ನು ಮರೆಯುವುದಕ್ಕಿಲ್ಲ. ಭೀಮ ಯಾವತ್ತೂ ನನ್ನ ಶತ್ರುವೆ. ಯಾವ ನನ್ನ 99 ಮಂದಿ ತಮ್ಮಂದಿರನ್ನು ಯುದ್ಧ ಭೂಮಿಯಲ್ಲಿ ಮಡುಹಿ ಅವನದ್ದಾದಂತಹ ಕ್ರೌರ್ಯದ ತೀಟೆಯನ್ನು ತೀರಿಸಿದನೋ ಅಂತವನ ಉದರವನ್ನು ಬಗೆದು 99 ತಮ್ಮಂದಿರಿಗೂ ಕೂಡ ಯಾವ ರಕ್ತದ ತರ್ಪಣವನ್ನು ಕೊಟ್ಟು ನಾನು ಆ ಮೂಲಕವಾಗಿ ಅವರಿಗೆ ಶಾಂತಿಯನ್ನು ಒದಗಿಸದೆ ಹೋದೆ ಅಂತಾದ್ರೆ ಕೌರವ ಅಲ್ಲ ಸಂಜಯ, ನಾನು ಕೌರವ ಅಲ್ಲ. ಸುಯೋಧನ ಪಾಂಡವರ ಕುರಿತಾದಂತಹ ದ್ವೇಷವನ್ನು ಈಗಲೂ ನೀನು ಉಳಿಸಿಕೊಂಡವನು, ಕೃತಿಗಡಲಿಲ್ಲ ಧಾತುಗಡಲಿಲ್ಲ ಎನ್ನುವಂತಹದ್ದು ನೀನು ಕಾಣುವಾಗಲೇ ನನಗೆ ಅರ್ಥ ಆಗುತ್ತದೆ. ಮೈ ತುಂಬಾ ಭೀಮಸೇನ ಗದಾದಿಂದ ಆದಂತಹ ಗಾಯ ಅದು ಈಗಲೂ ನನಗೆ ಕಾಣುತ್ತಾ ಉಂಟು. ಆದ್ರೂ ಧೃತಿಗೆಡದೆ ನೀನು ಮುಂದೆ ಸಾಗುತ್ತಾ ಇದೆಯಂತ ಆದ್ರೆ ಒಳ್ಳೆಯದು. ಸುಯೋಧನ ಧರ್ಮಜನಿರಬಹುದು, ನಕುಲ ಸಹದೇವರಿರಬಹುದು, ಎಲ್ಲರೂ ಕೂಡ ನನ್ನ ಮುಂದೆ ಸರದಿಯ ಸಾಲಿನಲ್ಲಿ ಬರುವವರೇ. ಸೂಳ್ಪಡೆಯಳಪ್ಪುದು ಕಣ ಮಹಾಜಿರಂಗದೊಳು, ಆಚಾರ್ಯ ಭೀಷ್ಮರಾಡಿದಂತಹ ಮಾತನ್ನು ಈ ಕೌರವ ಜೀವನದಲ್ಲಿ ನನ್ನ ಪಾಲಿಗೆ ಅಳವಡಿಸಿಕೊಳ್ಳುತ್ತೇನೆ ನಾನು. ಆದೀತು, ಆದರೆ ರಣಧಾರಣೆಯಲ್ಲಿ ನಿನ್ನನ್ನು ಹುಡುಕುತ್ತಾ ಬಂದವನು ನಾನು. ಅದಕ್ಕೆ ಕಾರಣ ಉಂಟು. ಏನು? ವ್ಯಾಸಾನುಗ್ರಹದ ಮೂಲಕವಾಗಿ ನಿನ್ನ ತಂದೆಗೆ ನಾನು ಯುದ್ಧದ ವಿವರಣೆಯನ್ನು ಹೇಳುತ್ತಾ ಇದ್ದವನು. ಅಂಗೈಯಲ್ಲಿ ಕುರುಕ್ಷೇತ್ರವನ್ನು ಕಂಡವನಿ. ಆದರೆ ಈ ಹೊತ್ತಿಗಾಗುವಾಗ ಅದು ಕಾಣದೇ ಇದ್ದಂತಹ ಹೊತ್ತಿಗೆ ತನ್ನ ಮಗ ಏನಾದ ಎನ್ನುವ ಹಾಗೆ ಅವ ಅಪಹರಿಸುತ್ತಾ ಇದ್ದ. ಅವನಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಇಲ್ಲಿವರೆಗೆ ಬಂದವನು. ಅವ ಅಲ್ಲಿಗೆ ಕಣ್ಣೀರಿಸುತ್ತಾ ಇರಬಹುದು. ಅವನಿಗೆ ಏನು ಅಂತ ಹೋಗಿ ನಾನು ಹೇಳಬೇಕು? ತಂದೆಗೆ ತಂದೆ ಗತಿ ಧೈರ್ಯವನು ಹಾ
ತಂದೆ ಗತಿ ಧೈರ್ಯವನು ತಾರತಮ್ಯದಿ ಬೇಡು. ಅಪ್ಪನಾಗಿ ನಾನು ಅರಿತುಕೊಂಡವನಿದ್ದೇನೆ. ಸಂಜಯ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಆಶಾ ಗೋಪುರವನ್ನು ಕಟ್ಟಿಕೊಂಡವರು ನಮ್ಮಪ್ಪ ಹೌದು ಅಂತ ಆದ್ರೆ ಕೇವಲ ಅವರ ಬದುಕಿನಲ್ಲಿ ಕಂಡದ್ದು ನಮ್ಮ ಅಭ್ಯುದಯವನ್ನು ಮಾತ್ರ. ಯಾವುದರಲ್ಲಿಯೂ ನೆಮ್ಮದಿಯನ್ನು ಕಾಣದೇ ಇದ್ರೂ ಕೂಡ ಕೌರವನ ಮುಖ ಯಾವತ್ತೂ ಕೂಡ ನಗುವಿನಿಂದ ತುಂಬಿದೆ ಅಂತ ಆದ್ರೆ ಕಣ್ಣು ಕಾಣದೇ ಇದ್ದಂತಹ ನಮ್ಮಪ್ಪನ ಒಡಲು ಅದು ಯಾವತ್ತೂ ಹಸನ್ಮುಖದಿಂದ ತೃಪ್ತವಾಗಿತ್ತು. ಏನು ಮಾಡೋಣ ಸಂಜಯ, ಈ ಕಾಲದಲ್ಲಿ ಅವರ ಮನಸ್ಥಿತಿ ಹೇಗಿರಬಹುದು ಎನ್ನುವುದನ್ನು ಊಹಿಸುವುದಕ್ಕೂ ನನ್ನಿಂದ ಅಸಾಧ್ಯವಾಗಿದೆ. ಅವರನ್ನು ಸಮಾಧಾನಪಡಿಸುವಂತಹ ಹೊಣೆಯನ್ನು ನಿನಗೆ ವಹಿಸ್ತಾ ಇದ್ದೇನೆ. ಆದೀತು ತಾರತಮ್ಯದಿಂದ ಹೇಳಬೇಕಾದ ವಿಷಯವನ್ನು ಏಕಕಾಲದಲ್ಲಿ ಮನಸ್ಸಿಗೆ ಆಘಾತವಾಗುವ ಹಾಗೆ ಹೇಳಬೇಡ, ಅರ್ಥವಾಗುವ ಹಾಗೆ ಮೌನವಾಗಿ ಅವರನ್ನು ಸಂತೈಸುತ್ತಾ ವಿಷಯವನ್ನು ತಿಳಿಸು. ತಂದೆಗೆ ಅತಿ ಧೈರ್ಯವನ್ನು ನಾನು ತಾರತಮ್ಯದ ಭಾವದಿಂದಲೇ ನಾನು ಹೇಳಬಹುದು. ಅವನನ್ನೇನೋ ಸಮಾಧಾನ ಪಡಿಸಬಹುದು ಸುಯೋಧನ, ಆದರೆ ತನ್ನ 99 ಮಂದಿ ಮಕ್ಕಳನ್ನು ಕಳೆದುಕೊಂಡು ತನ್ನ ಬಸಿರನ್ನು ಬಡಿದುಕೊಳ್ಳುತ್ತಿರುವಂತಹ ಗಾಂಧಾರಿ ದೇವಿಗೆ ನಾನೇನು ಅಂತ ಹೇಳಬೇಕು ಸರ್? ಸಂಜಯ ಮಾತೃ ಹೃದಯದ ಪ್ರೀತಿಯನ್ನು ನನ್ನ ತಾಯಿಯ ಮೂಲಕವಾಗಿ ನಾನು ಕಂಡುಕೊಂಡವನೇ. ನಮಗಾಗಿ ಜೀವನದ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಮಹಾಮಾತೆ ನಮ್ಮಮ್ಮ ಗಾಂಧಾರಿ. ಗತಾಂಬಕನ ದೃಶ್ಯವನ್ನು ನನ್ನ ಕಣ್ಣಿನಿಂದ ಕಾಣಲಾರೆ ಎನ್ನುವ ಹಾಗೆ ತನ್ನ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿ ಪಾತಿವ್ರತ್ಯವನ್ನು ಪಾಲಿಸಿದಂತಹ ಮಹಾಮಾತೆ. ಮಕ್ಕಳ ಅಭ್ಯುದಯದಿಂದ ಜೀವನದಲ್ಲಿ ಸುಖವನ್ನು ಕಾಣುತ್ತೇನೆ ಅಂತ ಭಾವಿಸಿದ್ದು. ಈ ಕಾಲದಲ್ಲಿ ಬರಡಾದಂತಹ ಜೀವನವನ್ನು ಅನುಭವಿಸುವಂತಹ ಸ್ಥಿತಿ, ಮಕ್ಕಳ ದುರ್ಮರಣವನ್ನು ಕಾಣುವಂತಹ ಕೇಳುವಂತಹ ಯೋಗ ಅವಳಿಗೆ ಬಂತು ಅಂತಾದರೆ ಅವಳನ್ನು ಹೇಗೋ ಸಮಾಧಾನಿಸಬೇಕು ನೀನು. ಒಂದಲ್ಲ ಒಂದು ದಿವಸ ಉಳಿದಂತಹ ಒಬ್ಬ ಮಗನಿಂದಾಗಿ ನಿಮ್ಮ ಬಾಳಿನಲ್ಲಿ ಅರುಣೋದಯವಾಗ್ತದೆ ಎನ್ನುವ ಹಾಗೆ ಸಮಾಧಾನಿಸು ಸಂಜಯ, ಸಮಾಧಾನಿಸು. ತಂದೆಗೋ ತಾಯಿಗೋ ಧೈರ್ಯದ ಮಾತನ್ನು ನಾನು ಹೇಳಬಲ್ಲೆ. ಆದರೆ ಒಬ್ಬಳಿದ್ದಾಳಲ್ಲ, ಮನೆತನದ ಮಂಗಳ ಕಾರ್ಯಕ್ಕೆ ಮಾಂಗಲ್ಯ ಧಾರಣೆಯನ್ನು ಮಾಡಿ ಬಲಗಾಲನ್ನಿಟ್ಟು ಪ್ರವೇಶ ಮಾಡಿದವಳು ನಿನ್ನ ತರುಣಿ. ಈ ಯುದ್ಧದ ವೃತ್ತಾಂತ ಯುದ್ಧ ತೊಡಗಿದ್ದಲ್ಲಿಂದ ದೇವರ ಗುಡಿಯ ಮುಂದೆ ಕುಳಿತು ನಂದಾದೀಪವನ್ನು ಬೆಳಗಿ ತನ್ನ ಮಾಂಗಲ್ಯ ಭಾಗ್ಯಕ್ಕೆ ಚ್ಯುತಿ ಬರದೇ ಇರಲಿ ದೇವರ ಎನ್ನುವ ಹಾಗೆ ದಿನನಿತ್ಯವೂ ಆ ದೇವರ ಮುಂದೆ ಪರಿತಪಿಸುತ್ತಾ ಅನ್ನ ನೀರನ್ನು ತೆರೆದು ದೇವರ ಧ್ಯಾನದಲ್ಲಿ ನಿರತರಾಗಿದ್ದಂತಹ ಬಾಣುಮಂತಿಗೆ ಏನು ಅಂತ ಉತ್ತರ ಕೊಡಬೇಕು ಸುಯೋಧನ? ಸಂಜಯ ನನ್ನ ಮಾತು ಮೌನವಾಗ್ತಾ ಇದೆ. ಯಾವ ಸೂರ್ಯದೇವನಂತಾದಂತಹ ಯೋಗ್ಯತೆಯಿಂದ ಕೂಡಿದಂತಹ ಮತಿಯುಳ್ಳವಳು ಎನ್ನುವ ಹಾಗೆ ಅವಳಪ್ಪ ಅವನಿಗೆ ಆ ಹೆಸರನ್ನಿಟ್ಟು ನನಗೆ ಅರ್ಥ ಆಗುವುದಿಲ್ಲ. ನನ್ನ ಬಾಳಿನ ಭವ್ಯವಾದಂತಹ ಭವಿತವ್ಯಕ್ಕಾಗಿ ಗಂಧದ ಹಾಗೆ ತನ್ನನ್ನು ತಾನು ತೇದುಕೊಂಡವಳಿದ್ದಾಳೆ. ಪ್ರತಿ ಕ್ಷಣದಲ್ಲಿಯೂ ನನಗೆ ಮಂತ್ರಿಣಿಯಾಗಿ ಸಲಹೆಗಳನ್ನು ಕೊಟ್ಟಂತಹ ಮಹಾಮಾತೆಯ ಸ್ಥಾನದಲ್ಲಿ ನಿಂತು ನನ್ನನ್ನು ಪೋಷಿಸಿದವಳಿದ್ದಾಳೆ. ತುಂಬಿದಂತಹ ಸಭೆಯಲ್ಲಿ ಪುರುಷರತ್ನವೇ ಅಂತ ನಿನ್ನನ್ನು ಹೇಳಿದವಳು. ಏನು ಮಾಡೋಣ ಸಂಜಯ, ಈ ಕಾಲಕ್ಕೆ ಮೂಕ ದೃಷ್ಟಿಯಿಂದ ನೀನು ಬರುವಂತಹ ಕಾಲಕ್ಕೆ ಯಾವ ಸಂದೇಶವನ್ನು ಹೊತ್ತು ಬರುತ್ತಿ ಎನ್ನುವ ಹಾಗೆ ಚಾತಕ ಪಕ್ಷಿಯ ಹಾಗೆ ಕಾದು ಕುಳಿತಿದ್ದಾಳೆ ಅಂತಾದ್ರೆ
ವೀರ ಸಿಂಹನಾಗಿಯೇ ನಿನ್ನ ಗಂಡ ಮರಳಿ ಬರ್ತಾರೆ ಎನ್ನುವಂತಹ ಸಮಾಧಾನದ ಮಾತನ್ನು ಹೇಳು ಸಂಜಯ ಹೇಳು. ಆದೀತು ಎಲ್ಲರಿಗೂ ಹೇಳಬಹುದು, ಇಷ್ಟನ್ನು ನಿನ್ನಲ್ಲಿ ಯಾವುದೋ ಒಂದು ವಿಧವಾದಂತಹ ಆಶಾವಾದವನ್ನು ಇರಿಸಿಕೊಂಡು ನೀನು ಮಾತಾಡುತ್ತಾ ಇದ್ದಿ, ಬಂದೇ ಬರುತ್ತಿ ಎನ್ನುವ ಹಾಗೆ ನೀನು ಹೇಳುತ್ತಾ ಇದ್ದಿ ಅಂತ. ಆದ್ರೆ ಇದನ್ನೆಲ್ಲವನ್ನು ಮಾಡುವುದು ನೀನು ಯಾವಾಗ ಯಾವಾಗ ಬರುವುದು ನೀನು? ಇದೆ, ಇದಕ್ಕಾಗಿಯೂ ದಾರಿ ಇದೆ. ಯಾರಲ್ಲಿಯೂ ಹೇಳದ, ಇಲ್ಲಿಯವರೆಗೆ ಯಾರಲ್ಲಿಯೂ ನಾನು ಬಾಯಿ ಬಿಡದ, ನನ್ನ ಪಿಸು ಧ್ವನಿಯಲ್ಲಿಯೂ ಕೂಡ ಆಚೆ ಈಚೆ ಇದ್ದವರಿಗೆ ಕೇಳಿಸದ ಹಾಗೆ ಗುಪ್ತವಾಗಿರಿಸಿದಂತಹ ವಿಚಾರವನ್ನು ಈಗ ಹೇಳ್ತಾ ಇದ್ದೇನೆ ಸಂಜಯ. ಏನು? ಸುತ್ತಲೂ ತಿರುಗಿ ನೋಡಿ, ಇದು ನಿನ್ನನ್ನು ಹತ್ತಿರಕ್ಕೆ ಬರುವ ಹಾಗೆ ಹೇಳಿ ನಿನ್ನ ಕಿವಿಯಲ್ಲಿ ಹೇಳ್ತಾ ಇದ್ದೇನೆ. ಹತ್ತಿರದಲ್ಲಿಯೇ ಇದೆ ದ್ವೈಪಾಯನ ಸರೋವರ. ಭೀಷ್ಮಾಚಾರ್ಯರಿಂದ ನಿರ್ದೇಶಿತನಾಗಿದ್ದೇನೆ, ಜಲಸ್ತಂಭನದ ವಿದ್ಯೆಯನ್ನೂ ಕಲಿತಿದ್ದೇನೆ, ಅದರಲ್ಲಿ ಹುದುಗಿತ್ತು. ಆ ಮೂಲಕವಾಗಿ ನಾಳೆಯ ದಿವಸಕ್ಕೆ ಬಲರಾಮದೇವರ ಪ್ರವೇಶವಾಗುತ್ತದೆ ನಮ್ಮ ಕುರುಕ್ಷೇತ್ರದ ರಣಧಾರುಣಿಗೆ. ಅಲ್ಲಿಯವರೆಗೆ ನಾನಿರುತ್ತೇನೆ, ಒಳ್ಳೆಯ ದಿನ ಬರ್ತದೆ ಅಂತ ಹೇಳಿದ್ದಾರೆ. ಜೀವನದಲ್ಲಿ ಒಳ್ಳೆಯ ದಿನ ಬಾರದೆ ಹೋದೀತೆ, ಅವರು ಬರ್ತಾರೆ ನನ್ನ ಜೀವನದ ಅಭ್ಯುದಯವಾಗ್ತದೆ. ಗುಟ್ಟಾಗಿರಲಿ ಸಂಜಯರೇ, ಯಾರಲ್ಲಿಯೂ ಹೇಳಬೇಡಿ, ನಾನು ಆ ಸರೋವರದಲ್ಲಿರ್ತೇನೆ. ನಾಳೆಯ ದಿವಸ ಮತ್ತೆ ಕಾಣಿಸಿಕೊಡ್ತೇನೆ. ನಿನ್ನ ಬರೋಣದ ನಿರೀಕ್ಷೆಯಲ್ಲೇ ನಾನು ಇರುತ್ತೇನೆ. ಹೇಳಿದ ಅಷ್ಟನ್ನು ಹೇಳುತ್ತೇನೆ, ಇದನ್ನು ಮಾತ್ರ ಗುಟ್ಟನ್ನಾಗಿರಿಸುತ್ತೇನೆ. ಹೌದು, ಹೋಗಿ ಬರಲೇ ನಾನು? ಸಂಜಯ ಹೋಗಿ ಬಾ, ಹೋಗಿ ಬಾ, ಹೋಗಿ ಬರುತ್ತೇನೆ. ಬಲವಾಗಿ ನಿಮ್ಮನ್ನು ತಪ್ಪಿ ಹಿಡಿದಿದ್ದೇನೆ, ಕಾಣುವ ಯೋಗ ಉಂಟು ಅಂತಾದರೆ ನಾಳಿನ ಸೂರ್ಯೋದಯ ನಮ್ಮ ಬಾಲಿನ ಶುಭೋದಯವಾಗ್ತದೆ ಸಂಜಯರೇ. ನಿನ್ನ ನಿರೀಕ್ಷೆಯಲ್ಲೇ ಇರುತ್ತೇನೆ. ಆದೀತು ಆದೀತು ಆದಿ ಎಂದು ಸಂಜಯ ಕುದುರಿ ಗೌರವ ಮುಂದೆ ನಡೆಯಲು ಕಂಡು ಮರುಗುತ್ತ ಬಂದರ ಸಂಜಯನು ನನ್ನ ಬದಲಿ ಮನ ಮರುಗಿಯೊಂದು ನಡೆದರುವ ಅವನ ಕಾಣುತ್ತಂದು ಗುರುಗುತ ತಂದೆ ದ್ರೋಣಾಚಾರ್ಯರನ್ನೇ ಕೊಲ್ಲುವ ಸ್ಥಿತಿಗೆ ಬಂತಲ್ಲ,
ಮೋಸದಿಂದ ಪಾಂಡವರು ನನ್ನ ತಂದೆಯನ್ನು ಕೊಂದರು. ಅಶ್ವತ್ಥಾಮ ಹತಾ ಕುಂಜರ ಎಂದು ಧರ್ಮರಾಯ ನುಡಿದ ಮಾತು ಅದು ಸುಳ್ಳು ಎಂಬುದು ನಮ್ಮ ತಂದೆಗೆ ಅರಿವಾಗದೇ ಹೋಯಿತು. ಪುತ್ರ ವ್ಯಾಮೋಹದಿಂದಾಗಿ ಅವರು ಶಸ್ತ್ರ ಸನ್ಯಾಸವನ್ನೇ ಮಾಡಿ ಹೊರಟು ಹೋದರು. ನೀರಾಯದಂತಹ ನನ್ನ ತಂದೆಯನ್ನು ಪಾಂಡವರು ಮೋಸದಿಂದ ಕೊಂದರಲ್ಲ. ಹಾಗಿರುವಾಗ ಆ ಪಾಂಡವರನ್ನು ನಾನು ಬಿಡುವುದು ಸರಿಯೇ? ಬಿಡಲಾರೆ, ಬಿಡಲಾರೆ. ಅದಕ್ಕಾಗಿ ನಾನು ಪಾಂಡವರನ್ನು ನಾಶ ಮಾಡಲಿಕ್ಕೆ ಪಣ ತೊಟ್ಟು ಬಂದಿದ್ದೇನೆ. ಆದರೆ ನಾನಾಗಿ ಹೋಗುವುದು ಸರಿಯಲ್ಲ. ನಮ್ಮನ್ನು ಬೆಳೆಸಿದಾತ ಒಬ್ಬ ಇದ್ದಾನೆ, ಅನ್ನದಾತ ಇದ್ದಾನೆ. ಆ ಕೌರವನನ್ನು ಹುಡುಕುತ್ತಾ ಬಂದರೆ ಕೌರವನ ಪತ್ತೇ ಇಲ್ಲ. ಹೀಗೆ ನಾನು ಮುಂದುವರಿದು ಬಂದಾಗ ಸಂಜೆಯರಿಂದ ಅರ್ಥವಾಯಿತು, ಕೌರವನು ದೈಪಾಯನ ಸರೋವರದಲ್ಲಿ ಅಡಗಿದ್ದಾನೆ ಎಂಬ ಮಾತು. ಹಾಗೆ ಬರಬರುತ್ತಾ ನಾನು ದೈಪಾಯನ ಸರೋವರದ ತಟವನ್ನು ಸೇರಿದ್ದೇನೆ. ಹಾಗಿದ್ದರೆ ಕೌರವನನ್ನೇ ಕುರಿತು ನಾನು ಮಾತನಾಡುವುದು ಸರಿ? ಓ ಕುರುರಾಯ, ಹೇಳಬೇಕು ನಾನು ಹಾಡುವಂತಹ ಮಾತುಗಳನ್ನು. ನೀನು ಹಸ್ತಿನಾವತಿಯ ದೊರೆ. ನೀನು ಹಾಗಿರುವಾಗ ಹಸ್ತಿನಾವತಿಯ ಸಿಂಹಾಸನದಲ್ಲಿ ಕುಳಿತಿರಬೇಕಂತಹ ನೀನು ಆ ಪಾಂಡವರಿಗೆ ಹೆದರಿ ಈ ನೀರೊಳಗೆ ನೀನು ಯಾಕೆ ಅಡಗಿದ್ಯೋ ಅರ್ಥವಾಗುವುದಿಲ್ಲ. ನಿನಗೆ ಯಾರ ಭಯ? ನೀನು ಒಂದೊಂದು ಆಡಿದಂತಹ ಆ ಮಾತುಗಳನ್ನು ನನಗೆ ನೆನೆವಾಗ, ಆ ಪೌರುಷದ ಮಾತುಗಳನ್ನು ಈಗ ನಾನು ನೆನೆಯುವಾಗ, ಆ ಕೌರವ ಈಗ ಇದೇ ಕೌರವನೋ ಎಂಬ ಸಂಶಯ ಬರುತ್ತಾ ಉಂಟು. ಆದರೆ ಎಲ್ಲವನ್ನು ಕಳೆದುಕೊಂಡಂತಹ ನೀನು ಧೃತಿ ಕೆಟ್ಟು ಇಲ್ಲಿ ಕುಳಿತೀಯ. ಬಾ, ನಿನಗೆ ಯಾರೂ ಇಲ್ಲ ಅಂತ ನೀನು ಅಂಜಬೇಡ. ಇದು ಆ ಮೋಸಗಾರರಂತಹ ಪಾಂಡವರನ್ನು ನಾನು ನಿರ್ನಾಮ ಮಾಡಿಕೊಡುತ್ತೇನೆ. ನಿನಗೆ ಭೀಮಾರ್ಜುನರ ಭಯವೇ? ಅವರ ಶಿರವನ್ನು ಕಡಿದು ನಿನ್ನ ಮುಂದಿಡುತ್ತೇನೆ. ಬಾ, ನೀರಿನಿಂದ ಎದ್ದೀನಿ. ಮಾತಾಡುತ್ತಿರುವುದು ಆಚಾರ್ಯ ಅಶ್ವತ್ಥಾಮರಲ್ಲವೇ? ಹೌದು. ನಿಮ್ಮನ್ನು ಬಾಲ್ಯದಿಂದಲೇ ಬಲ್ಲವನಾದದ್ದರಿಂದ ನೀರಿನ ಒಳಗಿದ್ದರೂ ಕೂಡ ಸ್ವರದಿಂದ ಗುರುತಿಸ್ತಾ ಇದ್ದೇನೆ. ಅದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಕದನ ಕಲಿಗಳು ನೀವು ಹೌದು ಎನ್ನುವುದು ನನಗೆ ಗೊತ್ತಿದೆ. ಆದರೆ ಸಂದರ್ಭ ಪರಿಸ್ಥಿತಿ ಎನ್ನುವುದು, ಈ ಕಾಲಕ್ಕೆ ನಾನು ಯುದ್ಧ ಭೂಮಿಗೆ ಎದ್ದು ನಿಂತು ನಿಮ್ಮನ್ನು ಕಳುಹಿಸುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ಆದ್ದರಿಂದ ಹೇಳ್ತೇನೆ. ಏನು? ಇಲ್ಲಿಯವರೆಗೆ ನೀವು ಮಾಡಿದ ಉಪಕಾರವನ್ನು ಸ್ಮರಿಸ್ತೇನೆ. ದಯವಿಟ್ಟು ಈ ಕಾಲಕ್ಕೆ ನಿಮ್ಮಿಂದ ಮಹದುಪಕಾರವನ್ನು ಆಶಿಸ್ತಾ ಇದ್ದೇನೆ. ಆದಷ್ಟು ಬೇಗ ಇಲ್ಲಿಂದ ನೀವು ಹೋಗಬೇಕಾಗಿ ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಕವರೇಶ್ವರ, ಏನು ನಿಮಗೆ ಯಾರಿಂದೆಲ್ಲ ಮೋಸವಾಯಿತು ಎಂಬುದು ನೀವು ನನಗೆ ಹರಿಸ್ತಾ ಇದ್ದೀರಿ. ಒಂದು ಕಡೆ ಭೀಷ್ಮರಿಂದ ನಿಮಗೆ ನೋವಾಯಿತು, ಇನ್ನೊಂದು ಕಡೆ ನನ್ನ ಜನಕನಿಂದ ನಿಮಗೆ ತೊಂದರೆ ಆಯಿತು, ಇನ್ನೊಂದು ಕಡೆ ನೀನು ನಂಬಿದಂತಹ ಕರ್ಣರಿಂದ ನಿಮಗೆ ತೊಂದರೆ ಆಯಿತು ಎಂಬುದಾಗಿ. ಭೀಷ್ಮರ ಬಗ್ಗೆ ಹೇಳುವುದಾದರೆ, ಹುಳು ಸಿಕಂಡಿಯ ನೆಪದಿಂದ ಅವರು ಸರಳ ಮಂಚವನ್ನೇ ಏರಿದರು. ಇತ್ತ ಕರ್ನಾಳಿಯ ನೋಡಿದರೆ ಕರ್ನಾಳಿಗೆ ಅವನು ಆಡಿದ ಭಾಷೆ ಹೆಚ್ಚಾಯಿತು. ನನ್ನ ಒಡೆಯನಿಗೆ ಕೊಟ್ಟಂತಹ ಭಾಷೆಯನ್ನೇ ಆತ ತಿರಸ್ಕರಿಸಿದ. ಇನ್ನು ನನ್ನ ತಂದೆ ಏನು ಮಾಡುದು? ಧರ್ಮರಾಯನ ಅರ್ಧ ಸತ್ಯಕ್ಕೆ ಮೋಸ ಹೋಗಿ ಅವರು ಕೂಡ ಯುದ್ಧದಿಂದ ವಿಮುಖರಾದರು. ಹಾಗೆ ನಾನು ಹಾಗೆಲ್ಲ ಅವರ ಸಾಲನವಾಗಿ ನನ್ನನ್ನು ಸೇರಿಸಬೇಡ. ನಾನು ಧೈರ್ಯದಿಂದ ಬಂದು ಹೇಳುತ್ತಾ ಇದ್ದೇನೆ, ಆ ಪಾಂಡವರನ್ನ ತಲೆಗಡಿದು ನಿನ್ನ ಪಾದದಲ್ಲಿ ಇಡುತ್ತೇನೆ. ಕೊಡು ನನಗೆ ಅಪ್ಪಣೆ. ಆಚಾರ್ಯ ಪರಶುರಾಮರೇ, ಈ ಪ್ರಪಂಚದಲ್ಲಿ ಎಲ್ಲರನ್ನೂ ನಾನು ನಂಬಿದೆ. ಪಿಡಿಯಂ ಚಕ್ರಮನೆಂಬ ಚಕ್ರಿಯ ಕೈಯುಳ್ ಇಳಾಚಕ್ರಂ ಭಯಗೊಳ್ವಿನ ಪಿಡಿಯಿಪ್ಪೆಂ ಕರಚಕ್ರಮಂ ನರಣರಥಂ ತೊಳೆದ ಕುರುಕ್ಷೇತ್ರ ನಿಂ ಪಡುವಿನ ಗಾವುದ ಭೋಗಿ ಭೋಗಡಿಸುವೆಂ ಮಿಚ್ಚಂ ಧರಾಧೀಶರಂ ಪಡಲಿಟ್ಟಂ ತೀರಿ ಮಾಡಬೇನೋಯದೆ ಪೈಚ್ಛಾತಿರುವರಂ ಯುದ್ಧದೊಳ್. ಈ ಪರಿಯ ಪುಂಕೆಯನ್ನು ಕೊಂಡಂತಹ ಆಚಾರ್ಯ ಭೀಷ್ಮರನ್ನು ನಂಬಿದೆ. ಒಬ್ಬನೇ ಒಬ್ಬ ಪಾಂಡವರನ್ನು ಕೊಂದುಕೊಡ್ತೇನೆ ಎಂದವರು ಹೇಳಲಿಲ್ಲ. ಜಿಹ್ವಾಗ್ರೆ ಚತುರೋ ವೇದ ಕರಾಗ್ರೆ ಸಶರಂ ಧನು ಉಭಯೋ ದ್ರೋಣ ಸಾಮರ್ಥ್ಯಂ ಶಾಪಾದಪಿ ಶರಾದಪಿ. ಈ ಯೋಗ್ಯತೆಯಿಂದ ಕೂಡಿದಂತಹ ನಿಮ್ಮ ಅಪ್ಪನನ್ನು ನಂಬಿದೆ ಎಂತಾದ್ರೆ ಅಲ್ಲಿಯೂ ಮೋಸ ಹೋದೆ. ಏನು ಮಾಡೋಣ? ಪರಿಸ್ಥಿತಿಯ ಒತ್ತಡಕ್ಕೆ ಸಿಕ್ಕಿ ಕರ್ಣನೂ ಕೂಡ ನನಗೆ ಸಿಗದೇ ಹೋದ. ಯಾರನ್ನು ನಂಬುವಂತಹ ಸ್ಥಿತಿಯಲ್ಲಿ ಈ ಕಾಲದಲ್ಲಿ ನಾನಿಲ್ಲ.
ಅವರಿಂದ ಆಗದೆ ಇದ್ದದ್ದನ್ನು ನಿಮ್ಮಲ್ಲಿಯೂ ನಾನು ನಿರೀಕ್ಷಿಸುವುದಿಲ್ಲ. ನನ್ನ ಪರಾಕ್ರಮ ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಳ್ತಾ ಇದ್ದೆ. ನನ್ನ ಪರಾಕ್ರಮ ಬಗ್ಗೆ ಸಂದೇಹ ಬೇಡ ನನಗೆ. ಮೋಸಾಯ್ತಂತ ಈ ಅಶ್ವತ್ಥಾಮನಿಂದ ಹಾಗೆ ಆಗುವುದಿಲ್ಲ. ಇದು ಧೈರ್ಯದ ಮಾತುಗಳನ್ನು ಹೇಳುತ್ತಾ ಇದ್ದೇನೆ. ಹಿಡಿದ ಶಾಪ ಯಾರದ್ದು ಗೊತ್ತೇ? ಪರಶುರಾಮರು ಕ್ಷತ್ರಿಯರನ್ನು ನಿರ್ನಾಮ ಮಾಡಲಿಕ್ಕೆ ಬಳಸಿದಂತ ಈ ಶಾಪವನ್ನು ಇಟ್ಟುಕೊಂಡು ನಾನು ಹೇಳುತ್ತಿದ್ದೇನೆ. ಇದರಿಂದಲೇ ಆ ಪಾಂಡವರ ಶಿರವನ್ನು ಕಡಿದು ನಿನ್ನ ಮುಂದಿಡುತ್ತೇನೆ. ಧೈರ್ಯದಿಂದಿರು, ಬಾ, ನೀರಿನಿಂದ ಎದ್ದು ಬಾ. ಯುದ್ಧ ಸಮರ್ಥರಲ್ವೇ ನೀವು? ಹೌದು, ಸಮರ್ಥರಹುದು ನೀವು. ಅಶ್ವತ್ಥಾಮಾಚಾರ್ಯರೇ, ಗೌರವೇಶ್ವರ, ಯುದ್ಧ ಭೂಮಿಯಲ್ಲಿ ಒಂದು ಬಾರಿಗೆ ಪರಶಿವನೇ ಬಂದರೂ ಕೂಡ ಇದಿರಿಸಬಲ್ಲಂತಹ ಯೋಗ್ಯತೆ ಇರುವವರು ಶಿವನ ಅಪರಾವತಾರ ಎನ್ನುವ ಹಾಗೆ ನಿಮ್ಮನ್ನು ಗುರುತಿಸಿಕೊಂಡದ್ದು ಹೌದಲ್ಲವೇ? ನಿಮ್ಮ ಪರಾಕ್ರಮವನ್ನು ನಾವು ಕಾಣದೇ ಇದ್ದವರಲ್ಲ. ಯಾಕೆ ಸಂಶಯ ನಿಮಗೆ? ಈಗ ಸಂಶಯ ಯಾಕೆ ಅಂತ ಕೇಳಿದ್ರೆ, ನಾರಾಯಣ ಅಸ್ತ್ರವನ್ನೇ ಪ್ರಯೋಗ ಮಾಡಿದರೂ ಕೂಡ ಅದು ನೇರವಾಗಿ ಹೋದದ್ದು ಬಿಟ್ರೆ ಒಬ್ಬನೇ ಒಬ್ಬ ಪಾಂಡವನ ರೋಮ ಕತ್ತರಿಸುವುದಕ್ಕೂ ಅದರಿಂದ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಾನು ಅಭಿಮಾನ ಪಟ್ಟಿದ್ದೇನೆ. ಏನು ಮಾಡೋಣ? ನಿಮ್ಮಲ್ಲಿ ಏನು ಉಂಟು, ಎಷ್ಟು ಉಂಟು, ಆದ್ರೆ ಯಾವುದು ಪ್ರಯೋಜನಕ್ಕೆ ಬರುವುದು ಒಂದೂ ಇಲ್ಲ ಅಂತಲೂ ನನಗೆ ಗೊತ್ತುಂಟು. ಆದರೆ ಈಗ ಪಾಂಡವರ ಮೇಲಿನ ದ್ವೇಷ ಹೆಚ್ಚಾಗಿ ನನಗೆ. ನಿಮಗೆ ದ್ವೇಷ ಇರಲಿ, ಅವರ ಬಗ್ಗೆ ಅನುರಾಗ ಇರಲಿ, ಕೊಳ್ಳುತ್ತೇನೆ ನಂಬುಗೆ. ಈಗ ಯಾವುದನ್ನೂ ಕೂಡ ಕೇಳುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಾನು ನಂಬುವುದಿದ್ದರೆ ನನ್ನ ತೋಳ ಸಾಮರ್ಥ್ಯವನ್ನು ಹೊರತು ಅನ್ಯಥ ಇನ್ನೊಬ್ಬರದ್ದಾದಂತಹ ಸಾಮರ್ಥ್ಯವನ್ನು ನಂಬಿ ಕೌರವ ಈ ಕಾಲದಲ್ಲಿ ಬದುಕಿಲ್ಲ. ಒಂದು ಮಾತು ಹೇಳ್ತೇನೆ. ಏನದು? ನಿಮ್ಮಿಂದ ಒಂದು ದೊಡ್ಡ ಉಪಕಾರ ಆಗಬೇಕು ನನಗೆ. ಯಾವುದೌದು? ನೀವು ನೇರವಾಗಿ ಮನೆಗೆ ಹೋಗಿ ಒಳ್ಳೆ ಬಿಸಿ ನೀರಿನ ಸ್ನಾನ ಮಾಡಿ, ಒಳ್ಳೆಯ ಷಡುರಸದ ಭೋಜನ ಊಟ ಮಾಡಿ. ಹಾಗೆ ಒಂದಷ್ಟು ಹುಳಿಯೋಗರೆ, ಒಂದಷ್ಟು ಉಪ್ಪಿನಕಾಯಿ, ಒಂದಷ್ಟು ಏನು ನೀವು ಪಕ್ಷಕ್ಕಾಗಿ, ಭೋಜ್ಯಕ್ಕಾಗಿ, ಲೇಹ್ಯಕ್ಕಾಗಿ, ಚೋಹ್ಯಕ್ಕಾಗಿ ಬಳಸ್ತೀರೋ ಎಲ್ಲವನ್ನು ಚಂದಕ್ಕೆ ಒಂದು ಊಟ ಮಾಡಿ, ಇವತ್ತು ಒಂದು ಮಲಗಿ, ನಾಳೆ ದಿವಸ ನಾನೇ ಬಂದು ನಿಮ್ಮನ್ನು ಎದ್ದು ಎಬ್ಬಿಸಿ ಒಂದು ಹೊಸ ವಾರ್ತೆಯನ್ನು ಕೊಡ್ತೇನೆ. ಅಲ್ಲಿಯವರೆಗೆ ಯಾಕೆ ನನಗೆ ಉಪದ್ರ ಮಾಡಬೇಡಿ ಅಂತ ದಯವಿಟ್ಟು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಯಾಕೆ? ಭೀಮನ ಬೇಹಿನ ಜನರು ಸುತ್ತುವರಿಯುತ್ತಾ ಇದ್ದಾರೆ. ನನಗೆ ನನ್ನ ಜೀವನ ಲಕ್ಷ್ಯ ಎನ್ನುವುದೊಂದುಂಟು. ಒಂದು ವೇಳೆ ನಾನಿಲ್ಲಿರುವುದು ಗೊತ್ತಾಯಿತು ಅಂತಾದ್ರೆ ನನ್ನ ಉದ್ದೇಶ ಎಲ್ಲ ನೀರು ಪಾಲಾಗ್ತದೆ. ನೀರಲ್ಲಿ ಕುಳಿತು ಉದ್ದೇಶವನ್ನು ನಾನು ಮನಸ್ಸಿನಲ್ಲಿಯೇ ಹಚ್ಚಿಕೆ ಹುಡುತಾ ಇದ್ದವ. ಅದನ್ನು ವ್ಯರ್ಥವಾಗುವುದಕ್ಕೆ ಬಿಡಬೇಡಿ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಬೇಕು ಎನ್ನುವ ಹಾಗೆ ಕೊನೆಯ ಬಾರಿಗೆ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೇನೆ. ಇನ್ನು ಮಾತಾಡುವುದಿಲ್ಲ, ದಯವಿಟ್ಟು ಹೋಗ್ಬೇಕು. ಏನು ಮಾಡಲಿ, ನಾನು ಬಂದಂತಹ ಕಾರ್ಯಕ್ಕೆ ಬಿಸಿ ತುಪ್ಪವನ್ನು ಎರಚುತ್ತಾನಂತ ನಾನು ಭಾವಿಸಿದರೆ ಈ ಕೌರವ ತಣ್ಣೀರಿನಲ್ಲಿ ಕುಳಿತು ತಣ್ಣೀರನ್ನೇ ಎದುರಿಸಿದನಲ್ಲ. ಏನು ಮಾಡುದು? ಮುಂದೆ ಅವಕಾಶ ಸಿಕ್ಕಿದರೆ ಆ ಪಾಂಡವರನ್ನು ನಾನು ಎದುರಿಸ್ತೇನೆ, ಹೊರಡ್ತೇನೆ.